ಸಂಗಮದ ನಜವ್ವ ನಲ್ಲಿ ಕಂಡಂತಹ ನಮ್ಮ ಋಷಭ್ ಶೆಟ್ಟಿ ಅವರು ಅವರಿಗೋಸ್ಕರ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ, ಅದುವೇ ಶಿವಮ್ಮ. ಇದ್ಯಾವುದೋ ನಮ್ಮದೇ ಕಥೆನ ಅನ್ನೋ ತರ ಫೀಲ್ ಕೊಡುವಂತ ಸಿನಿಮಾ ಇದಾಗಿದೆ. ಸೊ ಟ್ರೇಲರ್ ನೋಡೋದಕ್ಕೆ ನಾವು ಕೂಡ ಬಹಳನೇ ಕಾತರರಾಗಿ ಕಾಯ್ತಿದ್ದೀವಿ. ಬಿಕಾಸ್ ಸಿನಿಮಾ ರಿಲೀಸ್ಗೂ ಮುನ್ನಾನೆ ಬಹಳಷ್ಟು ಫಿಲಂ ಫೆಸ್ಟಿವಲ್ ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅದರಲ್ಲೂ ಸೌತ್ ಕೊರಿಯಾದ ಬುಸಾನ್ ಫಿಲಂ ಫೆಸ್ಟಿವಲ್ ನಲ್ಲಿ ಅವಾರ್ಡ್ ಗೆದ್ದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಒಂದು ಚಪ್ಪಾಳೆ ಬರಲೇ. ಅಷ್ಟೇ ಅಲ್ಲ, ಇರಾನ್ನ ಫಜ್ರ ಫಿಲಂ ಫೆಸ್ಟಿವಲ್ ನಲ್ಲಿ ಕೂಡ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತಹ ಮೊದಲ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ. ರಷ್ಯನ್ ಫಿಲಂ ಫೆಸ್ಟಿವಲ್ ಜರ್ಕ್ಯಾಲೋ ಸಿಕ್ಕಾಬಡೆ ಫೇಮಸ್ ಫಿಲಂ ಫೆಸ್ಟಿವಲ್ ನಲ್ಲಿ ಕೂಡ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವಂತಹ ನಮ್ಮ ಸಿನಿಮಾ ಫ್ರಾನ್ಸ್ ಮತ್ತೆ ಫಿಲಂ ಬಜಾರ್ ನಲ್ಲಿ ಕೂಡ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಸೊ ಇನ್ನೂ ತಡ ಯಾಕೆ? ಈ ಸಿನಿಮಾದ ಅನ್ನದಾತರು ನಮ್ಮ ನಿರ್ಮಾಪಕರು ಡಿವೈನ್ ಸ್ಟಾರ್ ರಿಷಭ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀನಿ ಟ್ರೇಲರ್ ಲಾಂಚ್ಗೆ. ರಿಷಭ್ ಸರ್, ನಂಗೆ ತುಂಬಾ ಖುಷಿ ಅನ್ಸಿದ್ದು ತಾವೀಗ ಒಂದ್ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಆಲದ ಮರವಾಗಿ ಬೆಳೆದಿದ್ದೀರಾ, ಅದರ ಜೊತೆಗೆ ಬೇರೆಯವರನ್ನ ಕೂಡ ಬೆಳೆಸೋ ಅಂತ ನಿಮ್ಮ ಮನಸ್ಥಿತಿಗೆ ಒಂದು ಶರಣು ಅಂತ ಹೇಳ್ತಾ ನಿಮ್ಮ ಸಂಪೂರ್ಣ ಟೀಮ್ಗೆ, ನಿಮ್ಮ ಪ್ರೊಡಕ್ಷನ್ ನಲ್ಲಿ ಮೂಡ್ ಬರ್ತಿರೋ ರಿಷಭ್ ಶೆಟ್ಟಿ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಇದು 5ನೇ ಸಿನಿಮಾ ಅಂತ ನಾನು ಭಾವಿಸ್ತೇನೆ. ಸೊ ಶುಭವಾಗ್ಲಿ ನಿಮ್ಮ ಟೀಮ್ಗೆ ಅಂತ ಹೇಳ್ತಾ ನಿಮ್ಮ ಬಾಯಿಂದಲೇ ಟ್ರೇಲರ್ ಲಾಂಚ್ ಹೇಳ್ಬಹುದಾ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ, ನಿನ್ನೇನು ಸಿಕ್ಕಿದ್ವಿ ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರಲ್ಲಿ ಸುಮಾರಷ್ಟು ಹೊಸರು ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗಲಿ, ನಿರ್ಮಾಣ ಮಾಡಿರೋದಾಗಲಿ. ಸೊ ಮತ್ತೆ ರಿಷಭ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಶೆಟ್ಟಿ ಅನ್ನುವಂಥ ಒಂದು ಹೊಸ ಹೀರೋಯಿನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಿವಮೊಗ್ಗ. ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಶಿವಮ್ಮ ಸಿನಿಮಾದ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಿರುವಂತಹ ಶರಣಮ್ಮ ಅವರು, ಈ ಚಿತ್ರದ ವಿಶೇಷ ಏನಂತಂದ್ರೆ, ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಮತ್ತೆ ಮಾತಾಡೋಣ. ಎರೆಹಂಚನಾಳ ಅನ್ನುವಂತ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ರು ಬೆಂಗಾವಲಾಗಿ, ನಾನು ಒಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ, ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು, ಕಲಾವಿದರು ಅಂದ್ರೆ ಅವರು ಊರವರು, ಗ್ರಾಮಸ್ಥರು ಅವರೇ ಸೇರ್ಕೊಂಡು, ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮ್ಮ ಅವರಾಗಲಿ, ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರ್ ಅನ್ನ ಶಿವಮ್ಮ ಅವರು ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ. ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ ಅಮ್ಮ, ನೋಡೋಣ ಹೇಗೆ ಕೊಡೋದು. ಟ್ರೈಲರ್ ಲಾಂಚ್ ಬಿಡುಗಡೆ ಆಗತ್ರಿ ಶಿವಮ್ಮ ಫಿಲಂ. ಇದನ್ನ ಎಲ್ಲಾರು ಸಿನಿಮಾ ಜೂನ್ 14ಕ್ಕೆ ಚಲೋ ಹೋಗತ್ರಿ, ಎಲ್ಲರೂ ಬಂದು ನಿಮ್ ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು ನಿಮ್ದು. ಇಂಥ 10 ಪಿಕ್ಚರ್ ಬಂದು ನಾವು ಇಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ದಯ, ಮಯ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಮಕ್ಕಳು, ಇವರು, ಇದಕ್ಕೆ ನಮ್ಮ ಡೈರೆಕ್ಟ್ರು ಜಯಶಂಕರು ಆರ್ಯಾರು, ಇದಕ್ಕೆ ಬಂಡೋಳ ಹಾಕಿದಾರ ನಮ್ಮ ರಿಷಭ್ ಶೆಟ್ಟಿ ಅವರು. ನಮ್ಮ ಕಡೆಯಿಂದ 10 ಪಿಕ್ಚರ್ ಮಾಡುವಂತ ಶಕ್ತಿ ಅವ್ರಿಗೆ ಕೊಡ್ಲಿ. ನಿಮ್ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರ್ಲಿ, ಒಳ್ಳೇದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನ ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲರೂ 10 ಮಂದಿ ರಿಷಭ್ ಶೆಟ್ಟಿ ಅವ್ರೆ ನಿಮ್ ಫ್ಯಾಮಿಲಿನ ಕರ್ಕೊಂಡ್ಬರ್ಬೋದು. ಎಲ್ಲ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ನೀವು ಆಮೇಲೆ ಅದನ್ನೆಲ್ಲ ಮಾತಾಡಿದ್ರೆ ಬರೀ ಟ್ರೈಲರ್ ಲಾಂಚ್ ಅಷ್ಟೇ. ಎಸ್, ಸೋ ಸ್ವೀಟ್. ಇರುವಂತ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಸೊ ಲವ್ಲಿ ಫಿಲಂ ಟೀಮ್ ಅನ್ನ ವೇದಿಕೆಗೆ ಬರಮಾಡ್ಕೊಳ್ಳೋ ಸಮಯ ಹೇಗನ್ಸ್ತು? ಪ್ರೌಡ್ಲಿ ಇಷ್ಟ ಆಯ್ತಾ? ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ತುಂಬಾನೇ ಖುಷಿ ಅನ್ನಿಸ್ತು. ಲವ್ಲಿ ಸಂಪೂರ್ಣ ಎರೆಹಂಚಿನಾಡದ ಎಲ್ಲರೂ ಕೂಡ್ಕೊಂಡು ಅವರ ಒಂದು ಸಿನಿಮಾ, ಪಕ್ಕ ಉತ್ತರ ಕರ್ನಾಟಕದ ಒಂದು ಭಾಷೆ,
ಕೇಳೋದಕ್ಕೆ ಬಹಳ ಚಂದ, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಅನ್ಸೋದಿಲ್ಲ, ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ನೀವು ವಹಿಸ್ಕೊಂಡಿದ್ದೀರಾ ಪಾತ್ರವನ್ನ. ಸೂಪರ್ ರಿಷಬ್ ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಬರಬೇಕು ಸ್ಟೇಜ್ಗೆ, ಇನ್ನೊಂದಷ್ಟು ಮಾತನ್ನ ಕೇಳೋಣ. ಮಜ್ವ ಆಗಿದೆ, ಅದರ ಜೊತೆಗೆ ಕೊನೆಯಲ್ಲಿ ಒಂದು ಖಂಡಿತ ಮೆಸೇಜ್ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ ಸರ್, ಕತೆ, ಚಿತ್ರಕತೆ, ಸಂಭಾಷಣೆ ಜೊತೆಗೆ ಸಂಕಲನವನ್ನ ಕೂಡ ನಿರ್ದೇಶನದ ಜೊತೆಗೆ ಮಾಡಿರುವಂತಹ ಜೈ ಶಂಕರ್. ಈ ಸಿನಿಮಾ ನಂತರ ಎಲ್ರು ಜೈ ಜೈ ಅನ್ಲಿ. ನಮ್ ಜೈಶಂಕರ್ ಅವ್ರಿಗೆ ಶುಭವಾಗ್ಲಿ, ಅತ್ಯುತ್ತಮ ಸಿನಿಮಾಗಳು ಮೂಡಿ ಬರ್ಲಿ ನಿಮ್ಮನ್ನ ಅಂತ ಹಾರೈಸ್ತಾ. ಇನ್ನು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತ ಶಿವಮ್ಮ ಅವರು, ಅಂದ್ರೆ ಅವ್ರ ನಿಜವಾದ ಹೆಸರು ಶರಣಮ್ಮ, ಶಿವಮ್ಮ ರೋಲ್ ಪ್ಲೇ ಮಾಡಿರುವಂತವರು. ಚೆನ್ನಮ್ಮ ಅವರು ಅವರ ಫ್ರೆಂಡ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಶಿವು ಮಗನ ಪಾತ್ರಧಾರಿ, ಶಿವು ಶ್ರುತಿ ಮಗಳಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ ಶಿವು, ಸ್ವಲ್ಪ ಡೌನ್ ಮಾಡಿ ಕ್ಯಾಮ್ರಾ, ಎಲ್ಲೆಲ್ಲೂ ನೀವ್ ಇರ್ತೀರಾ ಪ್ಲೀಸ್. ಮಾಗುರು ಶಂಕದಿಂದ ಬಂದ್ರೇನೆ ತೀರ್ಥ. ಪ್ರಮೋದ್ ಶೆಟ್ಟಿ ಅವ್ರಿಗೂ ಕೂಡ ನನ್ಗೆ ಸ್ವಾಗತ. ಎನಿವೇಸ್, ಸ್ಟಾರ್ಟಿಂಗ್ ಫ್ರಮ್ ರಿಷಬ್ ಸರ್, ಸಿಕ್ಕಾಪಡೆ ಮಜವಾಗಿದೆ ಸಿನಿಮಾ. ಸೊ ಹೇಗೆ ಪ್ರಾರಂಭವಾಯ್ತು, ಇನ್ನೇನು ರಿಲೀಸ್ ಗೆ ರೆಡಿ ಆಗಿದೆ 14ನೇ ತಾರೀಕು, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮಿಂದ ಪ್ರಾರಂಭ ಮಾಡೋಣ ಮಾತನ್ನ. ಈ ಓವರ್ಆಲ್ ಜರ್ನಿಗೆ ಪ್ರಾರಂಭ ಅಂತಂದ್ರೆ, ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರ್ಬೇಕು. ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ರು, ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು. ಸೊ ಆಗ ನಾನು ಹೋದಾಗ ಎಲ್ಲ ಅದೇ ಥರ ಇದೆ, ನರಸಿಂಹಯ್ಯನ ಫಿಲಮ್ ಅಂತ ಅಂದ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಟ್ಲ್ ಅದೇ ಥರ ಇದೆ ಕಣ್ಣೋಟೇಶ್, ಹಂಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು. ಸೊ ಆಗ ನಾನು ಫಿಲ್ಮ್ದು ಪೋಸ್ಟ್ ಪ್ರೊಡಕ್ಷನಲ್ಲಿದ್ದೆ, ಇವ್ರನ್ನ ಅಜನಿ ಸ್ಟುಡಿಯೋದಲ್ಲಿ ಏನು ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ಕರೆಸಿ ಅವ್ರಿಗೆ ಹಿಂಗೆ ಕಥಾಸಂಗಮ ಮಾಡ್ತಾ ಇದ್ವಿ, ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲಚ್ಚವ ಕಥೆಯನ್ನು ಮಾಡಿಕೊಂಡು ಬಂದಿದ್ರು. ಸೊ ಕಥಾಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು, ಏಳು ಕಥೆಯಲ್ಲಿ. ಸೊ ಅದನ್ನು ಮಾಡಿದಾಗ ಈ ಥರದ ಏನಾದರೂ ಈ ಜಾನ್ರಲ್ಲಿ ಅಥವಾ ಈ ಥರದ ಕಂಪ್ಲೀಟ್ ಆಗಿ ನಾನ್ ಆ್ಯಕ್ಟರ್ಗಳನ್ನು ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದ್ರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಶಿವಮ್ಮನೇ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು, ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದ್ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ, ಇಡೀ ಊರನ್ನ ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ, ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸಲ್ಲಿ ಬೇಸಿಕಲಿ ಒಂದು ಎರೆ ಹೆಚ್ಚಿನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನು ಈ ಆರ್ಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ನು ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬ ಅದ್ಭುತವಾದಂಥ ಪ್ರಶಂಸೆಯನ್ನು ಗಳಿಸ್ಕೊಂಡು ಈಗ ನಾವು ರಿಲೀಸಿಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದರೆ ಈ ಮಳೆ ಅದ್ರ ಜೊತೆಗೆ ಇರುವಂಥ ಸಮಸ್ಯೆಗಳು, ನಾಳೆಗೆ ಬೇರೆ ರಿಸಲ್ಟು ಎಲೆಕ್ಷನ್ದು, ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟು, ಇಂಟ್ರೆಸ್ಟ್ ಇದ್ದವ್ರಿಗೆ ಖುಷಿ ಆದವ್ರು ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ, ಇದು ಶುರು ಅಷ್ಟೇ. ಇದೇ ಥರದ ಇನ್ನೊಂದಷ್ಟು ಸಿನಿಮಾಗಳು ತಯಾರಾಗಿರುವಂಥದ್ದಿದೆ. ಸೊ ಇನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನು ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ ಥಿಯೇಟ್ರಿಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ, ಬಿಕಾಸ್ ನಾನು ಶೂಟಿಂಗಲ್ಲಿ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದರೆ ನಾನು ನಂಬೋದು, ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂಥ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ, ಇದು ಕೂಡ
ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ, ನಿಮ್ಮನ್ನು ಎಂಗೇಜಿಗಾಗಿ ಇಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ, ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಯಾಕೆ ನಾನು ಸಿನಿಮಾ ನೋಡಿದ್ದೀನಿ. ಸೊ ಬೆಂಗಳೂರು ಫೆಸ್ಟಿವಲಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇದನ್ನು ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನು ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟರ್ ತೊಗೊಂಡೋಗ್ಬೋದು, ಇದನ್ನ ಮೊದಲು ಇತ್ತು ಬಟ್ ಥಿಯೇಟರ್ ತೊಗೊಂಡೋಗ್ಬೇಕಂತ. ಅದನ್ನು ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮಗೆ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡ ಜೊತೆಗೆ ನಾವು 14 ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ. ತುಂಬ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ಗಳನ್ನು ಇದು ಮಾಡ್ತೀವಿ. ಯಾಕಂದರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದರೆ, ನಮ್ಮಲ್ಲಿ ಹೇಳ್ಬೋದಾ ಬೇಡ ಗೊತ್ತಿಲ್ಲ, ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ಥರದಲ್ಲಿ, 8 ಸಿನಿಮಾ ಈ ಥರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗಲ್ಲಿ. ಸೊ ಹಾಗಾಗಿ ಅದನ್ನು ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫಿಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ, ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು, ಶೆಟ್ರುಗಳಿರತ್ತಾರಂತ. ಶರಣಮ್ಮ ಚಟ್ನಿ ಚಟ್ನಿ ಅಲ್ಲ ಆಯ್ತಲ್ವಾ. ಸೊ ಆಮೇಲೆ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಅಂತ. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ಇಷ್ಟು ವಿಚಾರ. ಇನ್ನು ಓಟು ಜಯಶಂಕರ್, ಶರಣಮ್ಮ ಅವರು ಮತ್ತೆ ಅವರ ಸಹಕಲಾವಿದರುಗಳು ಮಾತಾಡ್ತೀನಿ. ನಿಮ್ಮ ನ್ಯೂ ಹೀರೋಯಿನ್ನ ಮಾತಾಡ್ಸೋಣ ನೆಕ್ಸ್ಟ್. ಸೂಪರ್ ಸರ್, ಅದೊಂದ್ ರೀತಿ ನೀವ್ ಲಕ್ಕಿ ಹ್ಯಾಂಡ್ ಅನ್ಸುತ್ತೆ, ನೀವ್ ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀರಾ, ಸೂಪರ್ ಹಿಟ್ ಆಗಿರೋದೆ. ಸೊ ಶರಣಮ್ಮ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಅಮ್ಮ ನೀ ವರ್ಷಲ್ಲಿ ಇಡೀ 3 ಜನ ಎಲ್ಲ ಆಕ್ಟ್ ಮಾಡಿದಾರಂತೆ, ಸೂಪರ್. ಓವರ್ ಟು ಯು, ಮಾತಾಡಿ ಅಮ್ಮ. ಇಲ್ರಿ ಮೇಡಮ್, ನಮ್ಗೆ ಈ ತರ ವ್ಯಾಕ್ಟ್ ಮಾಡೋದ್ ನಮಗ್ ಗೊತ್ತಿದ್ದಿಲ್ರಿ, ಹಳ್ಳಿಯಾಗ ಬೆಳೆದಾರ ನಾವು. ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಊರು, ನಮ್ಮೂರವ್ರು ಏರೇಂಜ್ ಹೇಳಾರೆ, ನಾವು ಇಷ್ಟು ಆಕ್ಟ್ ಮಾಡ್ದವ್ರೆ. ಹಿಂಗಾಗಿ ಒಂದ್ಸಲ ಅವ್ರ ತಾಯಿಯವ್ರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದಿವಿ ರೀ. ಅಲ್ಲಿ ನಾವು ಮದ್ದಕ್ಕಿದ್ದನ ಕಲೆ ರೀ, ನಾವು ಹಾಡುಗಾರಿಕೆಗ ಹಿಂಗೆಲ್ಲ ಮೆಚೋಡಾದಾಗ ಹಾಡು ಹೇಳಕ್ಕೆ ಹೋಗಿದ್ದೇವೆ ರೀ ನಾವು. ಹಿಂಗಾಗಿ ಅವ್ರ ಅಂಟಿಯವ್ರು ಯಾರು ಮನೆಯವರು ಎಷ್ಟು ಚಂದ ಮಾತಾಡ್ತಾರೆ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು, ಜಯಶಂಕರ್ ಅವ್ರೆ. ಹಿಂಗಾಗಿ ಇಲ್ಲ ಅಂಟಿ, ಈ ಊರೊಳಗೆ ಒಂದು ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ, ನೀವೆಲ್ಲರೂ ಬರ್ತೀರ ಅಂತ ಕೇಳಿದಾಗ ನಮ್ಗೆ ಒಟ್ರು ಮಂತ್ರಿ, ನಾವು ಒಳ್ಳೆಯ ನಾಟಕ ನೋಡ್ತಿದ್ದೀವಿ ರೀ. ಆವಾಗಿನ ಕಾಲದಾಗ ಯಜಮಾನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವಿ ರೀ ನಾವು. ಮತ್ತು ಈ ಫಿಲಮ್ ಅನ್ನೋದ ನಮಗೆ ಗೊತ್ತಿದ್ದಿಲ್ಲ. ಒಳ್ಳೆ ಜಯಶಂಕರ್ ಅವರು, ನಾವು ಅಲ್ಲಿ ಬೆಂಗಳೂರಿಗೆ ಒಂದು ಸಿನಿಮಾ ಮಾಡೋಕೆ ನಮ್ಮ ಕಡೆಯಿಂದ ಆಗತ್ತೇನ್ರಿ, ನಾವು ಹೆಬ್ಬಟ್ಟಿ ಸೈ ಮಾಡೋರ್ರಿ, ನಾವು ಒಲ್ಲವ್ರಿ ಅಂದ್ರಿ. ಅಂದಾಗ ನಾ ಏನ ನಮಗೆ ಈ ನಮ್ಮ ರಿಷಬ್ ಶೆಟ್ಟಿ ಯಾರಾದ, ನಮಗೂ ಇಬ್ಬರು ಹೆಣ್ಮಕ್ಳ್ರೆ, ಗಂಡ್ಮಕ್ಳಿಲ್ಲ, ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮಗೆ ಸಿಕ್ಕೈತ್ರಿ. ಇದು ಇದರಂತ ಸಿಗಂತಾಗ ನೀವೆಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡೋಕೆ ಬರ್ರಿ, ಎಲ್ಲರೂ ಆಯ್ಕೆ ಮಾಡಿರಿ. ಹಿಂಗಾಗಿ ಎಲ್ಲ ಪರಿಚಯ ಬಂದಿವ್ರೆ ಪಿಕ್ಚರ್ ಮಾಡೋಕೆ. ಅವರು ಎಷ್ಟು ಕಷ್ಟ ಬಿಟ್ರಿ, ಐ ವಿಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಇಡು ಚಾಂಚಿತನ ಅನ್ಸಕತ್ತಿದ್ರು ಬರ್ಲಿಲ್ರಿ, ನಮಗೇನ್ ಕೊಡ್ತಾವ್ರಿ. ಎಪ್ಪಟ್ಟಿನ ಸೈ ಮಾಡಿ ಕುರ್ಚಿಗೆ ನಾವು ಕಸ ತೆಗೆದು ಕಳೆ ತೆಗೆದು ಮಾಡಿದ್ರೇನ. ಹಿಂಗಾಗಿ ಜೇ ಅಣ್ಣ ಐ ವಿಲ್ ಡ್ಯೂಟ್ ಅಂಟೆ ಅಂದ್ರೆ ಐ ವಿಲ್ ಡ್ಯೂಟ್ ಐ ಡ್ಯೂಟ್ ಐ ಡ್ಯೂಟ್ ಮಾಡ್ತಿದ್ರು, ನಮ್ಗೇನ್ ಗೊತ್ತು. ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರಿ, ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ. ಇವ ನಮ್ಮ ಶೇಷಂಕು ಶೇಷಿ ಅಣ್ಣರು, ನಮ್ಮ ನಾಗೇಶ್ ಅವರು, ರುಕ್ಮಣಿ ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ತೆಂಬಿಟ್ಟು ಆಗಿದ್ರಿ. ನಮಗೂಡ ಕತೆ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗೆ ಜೀವ ಚುರು ಚುರನ್ನಕತ್ರ ಕರ್ರಗಾಗ್ಬಿಟ್ಟು ಇಷ್ಟು ಬಟ್ಟೆ ಬರೀ ಎಲ್ಲ ಹಳ್ಳಿ ಥರ ಹಾಕಿಬಿಟ್ರೆ. ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆ್ಯಕ್ಟಿಂಗ್ ಮಾಡೋಕೆ ಬರಲೇ ಇಲ್ರಿ. ಮತ್ತು ಈ ಥರ ಮಾಡ್ದಲ್ಲಿ ಅಗ್ರಿಬೊಮ್ಮನಹಳ್ಳಿ, ಕುಷ್ಟಗಿ, ಗಂಗಾವತಿ, ಯಲಬುರ್ಗ, ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡು ಸುತ್ತಾಡ್ಕೊಂಡು ಈ ಥರ ಮಾಡ್ದಾರನ್ನೆಲ್ಲ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ಥರ ಮಾರ್ತಾರೆ, ಯಾವ ಥರ ಮಾತಾಡ್ತಾರೆ, ಆ ವ್ಯಾಪಾರ ಮಾಡ್ತಿರ್ತಾರೆ, ಅದನ್ನೆಲ್ಲ ನಮಗೆ ತೋರಿಸ್ಕೊಟ್ರಿ.
ಸುಳ ಅಕ್ಕನ ಮಕ್ಕಳು ಜಯಶಂಕರ್ ಅವ್ರ ಜಗ್ ಕಷ್ಟ ಬಿಟ್ರು ನಮ್ಮ ಸಲುವಾಗಿ. ನೋಡ್ರಿ ಈ ಪಿಕ್ಚರ್ ನೋಡಕ್ಕ ಹೆಣ ಊರಕ್ ನಾಲ್ಕು ಮಂದಿ ಬರ್ತಾರ್ರಿ ನಮ್ಗೆ. ಈ ಪಿಕ್ಚರ್ಗೆ ನಿಮ್ಗೆ ಇಬ್ಬರನ್ನ ಸಿಗಾಗಲ್ಲ. ನಮ್ಗೆ ಸೂಕ್ಷ್ಮ ಭಾಷೆ ಬರಲ್ರಿ, ಹಳ್ಳಿ ಭಾಷೆ. ಏ ಚಿನ್ನಿ, ಇದು ಸೂಕ್ಷ್ಮ ಭಾಷೆ ಅಲ್ಲ, ಇದು ಚಿನ್ನಿ ಭಾಷೆ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗ್ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ, ಇದೊಂದು ಡೈಲಾಗ್ ಅನ್ನ ರಿಲೀಸ್ ಟೈಮ್ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ, ಹೆಣ ಹೊರಗ್ ನಾಲ್ಕು ಮಂದಿ ಅದು ಸತ್ರ, ಹೆಣ ಹೊರಗ್ ನಾಲ್ಕು ಮಂದಿ ಬರ್ತಾರೆ. ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ ಒಂದ್ ನಾಲ್ಕು ಮಂದಿ ಸಿಗಲ್ಲ ನಿಮಗೆ. ಗೆಳೆಯರ್ ಇಬ್ಬಿಬ್ರ, ನಿನಗಿಬ್ರು ಗೆಳೆಯರ, ನಿನಗಿಬ್ರು ಗೆಳೆಯರ, ನೀವು ನೋಡ್ರಿ ರಿಷಬ್ ಶೆಟ್ಟಿ ಅವ್ರ, ನಿಮ್ಗೆ ನಾಲ್ಕು ಮಂದಿ ದೋಸ್ತರು ಇಷ್ಟ್ರು ನೀವ್ರ ಬಳಗ ಇದೆ. ನಾಳೆ ಬೆಂಗಳೂರು ನಮ್ಮ ಬಳಗ, ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡೀರಿ. ಇಂಥ ಹೊತ್ತು ಫಿಲಮ್ ಮಾಡಂತ ಇನ್ನೊಂದು ಫಿಲಮ್ ಕರ್ರಿ, ನಾವು ಬರ್ತೀವಿ, ಅಲ್ಲೇ ಅಂತೀವಿ, ಅಲ್ಲಿ ಹೋದ್ವಿ. ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು. ಮತ್ತು ನಾವು ಎಲೆ ಹಿಡ್ಕ್ಯಾಕಂತಿದ್ರು ಬೇಯ್ ಬಡ್ರಕ್ಕೆ, ನೀವು ಹಳ್ಳಿ ಜನ ನಾವು. ಮತ್ತು ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ನಾ ಅವರು ಆಗಾಗಲ್ಲ ಆಗಾಗಲ್ಲ ಅಂದ್ರು ಕೊಪ್ಪಳದಾಗ. ಮತ್ತು ತುಂಬ ದುಡ್ಡು ಕೊಟ್ಟು ನಮ್ಮ ಅಲ್ಲಿ ಉದ್ದಿಸಿದ್ರು, ನಮ್ಮ ಮಾರಿ ತೊಳಸಿದ್ರು, ನಮಗೆಲ್ಲ ಬಟ್ಟೆ ಕೊಡಿಸಿದ್ರು, ಗ್ಲೋಸ್ ಹೊಲಿಸಿದ್ರು, ಎಲ್ಲ ತುಂಬ ಸಹಾಯ ಮಾಡ್ಯಾರ್ರಿ. ಸುಮ್ಮನೆ ಯಾಕನ್ ಮಗ ಜಯಶಂಕರ್ ಅವ್ರ ತಾಯಿಯರು ನಮಗೆ ಉಳಿಸ್ಯಾರ ತಿನ್ಸ್ಯಾರ ಎಲ್ಲ. ನಮಗೆ ಊಟದನು ಬರಿಲ್ರಿ, ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂದಾರ್ರಿ. ಹಿಂಗಾಗಿ ನಮ್ಮ ಮನೆಯಾಗ ನಮ್ಮ ಮನೆಯವ್ರು ಕಳಿಸಿದ್ರು. ಹಾಗಾರಿ ಮತ್ತು ಕತ್ತಿಗೆ ಏನು ಗೊತ್ತು, ಕಸ್ತೂರಿ ವಾಸನೆ ಅಂತ್ರಿ. ಹಳ್ಳಿಯಾಗ ಊರು ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ. ಬೇಡದವ್ರು ಇರ್ತಾರಲ್ರಿ, ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ, ನಾ ಕಳಿಸೋದಿಲ್ಲ ನೀತಿ ಸನ್ಮಾನ್ಕಂತಾರೆ ನಮ್ಮ ಮನೆಯವ್ರು. ಪಾಪ ಎಷ್ಟು ಕಷ್ಟ ಬಿಟ್ರೆ ಜಯಶಂಕರ್ ಅವ್ರು ಒಂದಿನ ಬೆಳೆದನ ಕುಂತಾರೆ, ಕಳ್ಸಕ್ಕಲ್ಲ ಅಂತ ಕಳಿಸಿ ಎಲ್ಲ ಮಾಡಿ. ಹಿಂಗೆ ಥರ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಜಯಶಂಕರ್ ಅವ್ರಿಗೆ. ಒಟ್ಟ ಜಯಶಂಕರ್ ಆಂಟಿ ಆಂಟಿ ನಾಗೇಶ್ ಆಂಟಿ ಆಂಟಿ ಬರ್ತಿಲ್ಲ ಬರ್ತಿಲ್ಲ ಅಂತಾರೆ. ಅಲ್ಲಿ ಅಗ್ರಿಬಾಮ್ ನಾಳೆ ಫಂಕ್ಷನ್ ನಡ್ದೈತಿ, ನಾ ಕಳ್ಸೋದಿಲ್ಲ ನೇತಿನ ಅಂತಾರೆ ನಮ್ಮ ಮನೆ. ಮತ್ತು ಅವ್ರಿಗೆಲ್ಲರಿಗೆ ಇಲ್ಲ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ, ದುಡ್ಡು ಕೊಡ್ತೀವಲ್ಲ ಕಳಸ ಆಂಟಿ ಅಲ್ಲಿ ನಮ್ಗೆ ಪ್ಲೀಸ್ ಪ್ಲೀಸ್ ಅಂದ್ಗೆ ಯಾ ಪ್ಲೀಸ್ ಪ್ಲೀಸ ಪ್ಲೀಸ್. ನಮ್ಗೆ ರೊಟ್ಟಿ ಮಾಡಾರಿಲ್ಲ, ನಮ್ಗೆ ರೊಟ್ಟಿ ಮಾಡಾರಿಲ್ಲ, ನಾ ಕಳ್ಸಾಗಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರು ಬರ್ತಾರೆ. ಅದನ್ನ ನೆನೆಸ್ಕೊಂಡು ದುಃಖ ಆಗತ್ತೆ ನನಗೆ. ನಮ್ಮ ಸಲ ನೊಂದು ಬಂದು ಪಿಕ್ಚರ್ ಮಾಡೋರಿ, ಅದ್ರ ಕಷ್ಟ ನಷ್ಟ ಅನುಭೋಗ ನಮ್ಗೆ. ಇವರು ನಮ್ಮ ಮಗಳ್ರಿ, ಅವ್ರು ನಮ್ಮ ಮಗ. ಮಗ ಅಂತಿ ಹೀ ಇಡ್ಲ ನಿನ್ನ ಬಡಲೆ ನಿನ್ನ ಬಡಲೆ ನಿನ್ನ ಅಂತಿದ್ದ. ಮಗಳನ್ನ ಜಗ್ಗನ ಮಗಳು ಸಪೋರ್ಟ್ ಆದ್ರಿ ನನಗೆ. ಆ ಥರನ ನನಗೆ ವ್ಯಾಪಾರ ಮಾಡೋಕೆ ದುಡ್ಡು ನನಗೆ ಬೇಕಾದ್ರೂ ಕೂಡ ನಮ್ಮ ಗೆಳತ್ರಿ ನಮ್ಮ ಗೆಳತಿ ಚೆನ್ನಮ್ಮ ಅಂತೇಳಿ ಎಲ್ಲ ಒಂದೇ ಊರಾರ್ರಿ ನಾವು. ಅವರು ಚೆನ್ನಮ್ಮರು ಒಂದು ಎರಡು ಮಾತು ಮಾತಾಡ್ತಾರ್ರಿ ನಮ್ಮ ಬಗ್ಗೆ. ನಮಸ್ತೆ ನಮಸ್ತೆ ನಮಸ್ತೆ. ಇದು ಬರಬೇಕು ಈ ರೀತಿಯ ಕಾರ್ಯಕ್ರಮದಲ್ಲಿ, ಇಷ್ಟು ಓಪನ್ ಆಗಿ ಇಷ್ಟು ಒಂದ್ ರೀತಿ ಇನ್ನಸೆಂಟ್ ಆಗಿ ಮಾತಾಡಿರೋದು ನಾನಂತೂ ನೋಡಿಲ್ಲ. ಹೃದಯ ತುಂಬಿ ಬಂತು. ಖಂಡಿತ ನಾವೆಲ್ಲ ಪಾತ್ರದೊಳಗೆ ಎಷ್ಟು ಇಳಿದಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್. ಸಿನಿಮಾದಲ್ಲಿ ಹೆಂಗಿರ್ಬೋದು ನೀವೇ ನೋಡಿ. ರಿಯಲಿ ಆಸಮ್, ಸೂಪರ್ ಅವ ನೀವು. ಲವ್ಲಿ, ನಮಸ್ತೆ ನಮಸ್ತೆ ನಮಸ್ತೆ. ಈಗ ಜೈಶಂಕರ್ ಅವ್ರ ಬಗ್ಗೆ, ಓಕೆ ಚೆನ್ನಮ್ಮ ಅವರೇ ಹೇಳಿದ್ರು ನಮ್ ಗೆಳತಿ ಚೆನ್ನಮ್ಮ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಅವರೇ ಹೇಳಿದ್ರು. ಚೆನ್ನಮ್ಮ ನಮಸ್ಕಾರ ಎಲ್ಲರಿಗೆ. ನಮ್ಗೆ ಗೆಳತಿ ಕೇಕಿ ಮಗ ಭಾರಿ ಸಿಟ್ಟು ಕಾಣ್ರಿ ಎಲ್ಲ. ನಾ ಎಲ್ಲ ರೊಕ್ಕ ರೂಪಾಯಿ ಸಹಾಯ ಮಾಡ್ರಿ, ಗಂಡಗ ಆರಾಮಿದ್ದಿಲ್ರಿ. ಮತ್ತೆ ಹೊಳ್ಳಿ ಮಗಳು ಕೊಡೋದು ಅಂತ ಮುರುಗಡೆ ಆಗಿ ಎಲ್ಲ ಭಾರಿ ಕಷ್ಟ ಇತ್ರಿ. ಆ ಕಷ್ಟಕ್ಕೆ ಈ ಕಣ್ಣೀರು ಬಂದ್ರಿ ನಮಗಿಲ್ಲಿ. ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ನೋಡಿಸಿಬಿಟ್ಟಿ ಗಲಿಯಾದ ನಿಂದಿಸ್ಬಿಟ್ಟಿವ್ರಿ ನಾವು. ಎಲ್ಲೇನು ಕರ್ಕೊಂಡು ಹೋಗಿ ಕಲ್ತ ಕರ್ಸ್ಯಾರಿ ನಮ್ಗೆ. ಹೊಲದಾಗ ಅಡ್ದಾಗ ಅಳ್ದಾಗ ಕುಂತ್ಕೊಂಡು ಕರ್ಸ್ಯಾರಿ ನಮ್ಗೆ. ಅಷ್ಟು ಕರೆಸಿ ಇವರು ಸರ್ ಬಂದಿದ್ರು ನೋಡ್ರಿ. ನಾನು ಮತ್ತೆ ಸಲ ಮಾಡಿಸು ನಾ ಮಾಡ್ತೀನಿ ನಾ ಬಾಲ್ಯ ಅನ್ನೋದಲ್ಲ ಅಂತ ಅಂದಿನಿ ನಾ. ಯಾಕ್ರಿ ಸರ್ ನೀವು ಅಂದ್ರಿ ನಾ ನಾವು ಯಾವ್ರಿ ನಾವು ಇಷ್ಟು ಮಾತಾಡ್ಬೇಕಾದ್ರೆ ನಮಗೆ ಹಳ್ಳಿ ಬಗ್ಗೆ ಬಂದಿರಿ. ನಾವು ಏನು ಬರೋದಿಲ್ಲ, ನಮ್ಮನ್ನ ಅದ ಊರ ಕೊಡತಿ. ಈ ಬೆಂಗಳೂರು ನೋಡಿದ್ದೇ ಇಲ್ಲ ನಾವು. ನಾವು ಅದ ಊರ ಅನ್ನಾರ್ರಿ, ಗಂಡ ಮನೆ ಅದ ತವ್ರ ಮನೆ ಅದ ರೀ. ಶಂಕರ್ ಎಲ್ಲ ಕರ್ಕೊಂಡು ಅಡ್ಡಾಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬಿಡ್ತೀನಿ ರೀ. ನಮಸ್ತೆ ರೀ, ನಾವು ಇಷ್ಟ ಮಾತಾಡಿದ್ರೆ ಭಾಳ ಹೆಚ್ಚಿನ ಕರ್ನಾಟಕದಲ್ಲಿ
ನಾವೆಲ್ಲರೂ ಕನ್ನಡ ಮಾತಾಡ್ತೀವಿ, ಆದ್ರೆ ಉತ್ತರ ಕರ್ನಾಟಕದ ಭಾಷೆ ಒಂದ್ ರೀತಿ ಮನ್ಸಿಗೆ ಮುಟ್ಟತ್ತೆ, ಒಂದ್ ರೀತಿ ತುಂಬಾ ಸ್ಲ್ಯಾಂಗೇಜ್ ಆಗತ್ತೆ. ಧನ್ಯವಾದಗಳು ಇನ್ನು ಜೈಶಂಕರ್ ಜೈ ಜೈ ಅಂತ ಹೇಳಿ ಆಗಿದೆ. ಲಾಸ್ಟ್ ಅಲ್ಲಿ ನಾವು ಅಧ್ಯಕ್ಷರಿಂದ ಹಾಗೆ ಓಕೆ ಮಗಳ ಬಗ್ಗೆ ಹೇಳುವಾಗ ನನಗೆ ಸೊ ಕ್ಯಾರೆಕ್ಟರ್ ಓಕೆ. ನಮಸ್ತೆ ಎಲ್ರಿಗೂ, ನಾನು ಶ್ರುತಿ. ನಾನು ಮೂಲತಃ ಎರೆಂಚ್ನಾಳವಳಲ್ಲ, ನನಗೆ ಹಳ್ಳಿ ಗೊತ್ತಿರಲಿಲ್ಲ. ನಾನು ನಾಟಕ ಅದು ಮಾಡ್ತಿದ್ದೆ, ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದೆ ರಂಗಶಂಕರ ಕಲಾ ಮಂದಿರ ಹೊಸಪೇಟಿನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲೇ ಇರಲಿಲ್ಲ, ಜಯಣ್ಣ ಬಂದಿದ್ರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು. ನಂದು ಇಂಟರ್ವ್ಯೂ ಆಗಿದ್ದೆ ಬಹಳ ವಿಚಿತ್ರ, ಟಮ್ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಗ್ತದೆ, ಟಮ್ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕರು ನನಗೆ. ಅಲ್ಲಿ ಟಮ್ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಯ್ತು, ಓಕೆ ಸೆಲೆಕ್ಟ್ ಆದ್ವಿ. ಕ್ಯಾರೆಕ್ಟರ್ ಹೇಳ್ತಾ ಹೋದ್ರು, ಅಲ್ಲಿ ಹಳ್ಳಿಗೆ ಹೊಂದ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು, ಕೊಪ್ಪಳ ಸಿಟಿಯಲ್ಲೇ ಇದ್ವಲ್ಲ, ಸೊ ಇವ್ರ ಜೊತೆಗೂ ಅಡ್ಜಸ್ಟ್ ಆಗಕ್ಕೆ ಒನ್ ವೀಕ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ವಿ. ಸೊ ಸ್ಟೋರ್ ಅದು ಮಾಡ್ತಿರುವಾಗ ಜಾಸ್ತಿ ನಗ್ತಿದ್ದೆ ನಾನು, ಅದು ಒಡೆ ಸೀನ್ ಅಂತೂ ರಪ್ 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 ಅಂತ ಒಂದ್ ಐದಾರು ಸಲ ಹೊಡೆದ್ಬಿಟ್ಟಾರ ನಟ್, ಹೊಡೆದಿದ್ದಕ್ಕ ಕಿವಿಯಿಂದ ಸಕಟ ಬಿಚ್ಚ ಹೋಗಿತ್ತು, ಆ ತರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗ್ತಾ ನೋಡ್ರಿ, ಬೀಳ್ತಾವ್ ನನಗೆ, ನೆಕ್ಸ್ಟ್ ಏನಾದ್ರೂ ನಗ್ ಬಿಟ್ರೆ ಬೀಳ್ತಾವ್ ನನಗೆ ಅಂತ ಹೇಳಿ ಸೀರಿಯಸ್ ಆದೆ. ಅಲ್ಲ ಹೊಡೆದಿದ್ ಯಾರು? ನಮ್ಮಮ್ಮ. ಲಾಸ್ಟ್ ಅಲ್ಲಿ ಬರ್ತಾರೆ. ಓಕೆ, ಜಾಸ್ತಿ ಸಲ ಟೇಕ್ ತಗೊಂಡೆ ನಾ ಅದು ಹೊಡೆಸ್ಕೊಳಕ್ಕೆ, ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು, ರಪ್ಪ ಅಂತ ಯಾವಾಗ ಹೊಡೆದ್ರು ಅವಾಗ ಕಣ್ಣಗಾದ. ಓಕೆ, ಇವಾಗ ಸೀರಿಯಸ್ ಆಗಿ ನೋಡೋಣ ಅಂತ ಒಂಥರ ಮಜಾ ಇತ್ತು. ಅದನ್ನ ಇವಾಗೆಲ್ಲ ಮೆಲ್ಲಕ್ ಹಾಕೋಕೆ ಬಹಳ ಖುಷಿ ಆಗುತ್ತೆ. ನಾವು ಹೇಳೋದೇ ನಿಮ್ಗೆ ಮಜಕಟ ಅನ್ಸಿದ್ರೆ ಇನ್ನು ಮೂವಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು. ನಿಮ್ಗೂ ಕೂಡ. ಇನ್ನು ಮಗನ ರೋಲ್ ಪ್ಲೇ ಮಾಡಿರೋ ಶಿವು. ಎಲ್ರು ನಮಸ್ಕಾರ, ನಾನು ಶಿವು ಅಂತ. ನಾನು ಎಲ್ಲರೂ ಹೇಳುತ್ತ ಎರೆಂಚ್ ಆದವನೇ, ಆದ್ರೆ ನಾನು ಸಹಿ ಫಿಲ್ಮ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಹಿಂಗ ಈ ಸಿನಿಮಾ ಮಾಡ್ತೀನಿ ಅಂತ. ಆಗ ನಾಗೇಶ್ ಅಣ್ಣ ನನ್ನ, ನಾನು ಡ್ರೈವಿಂಗ್ ಮಾಡ್ತಿದ್ದೆ, ಆಗ ಒಂದು ಕುಗ್ನೂರಿಗೆ ಕರ್ಕೊಂಡೋಗಿದ್ರು. ಆವಾಗ ಒಂದು ಸಣ್ಣ ಜಗಳ ಆಯ್ತು ಅಲ್ಲಿ ನಮ್ಮಲ್ಲಿ, ಗಾಡಿ ಆಕ್ಸಿಡೆಂಟ್ ಟೈಪ್ ಏನೋ ಜಗಳ ಆಯಿತು. ಆ ಜಗಳದಲ್ಲಿ ನಾನು ಒಂದು ಸ್ವಲ್ಪ ಬಾಯ್ ಮಾಡಿ ಅವ್ರಿಗೆ ಬೇದಾಡಿದೆ. ಅದಕ್ಕೆ ನಾಗೇಶ್ ಅಣ್ಣ ಜಯಣ್ಣಗೆ ಫೋನ್ ಮಾಡಿ ಹೇಳಿದ, ಹಿಂಗಿಂಗ ನಾನು ಹಿಂಗೆ ಶಿವ ರೋಲಿಗೆ ಇಟ್ಕೊಳ್ತಿದ್ರಲ್ಲ ಸಿಕ್ಕ ಅಂತೇಳಿ. ಆ ತರಗೂ ಗೊತ್ತಿರಲಿಲ್ಲ. ಆಮೇಲೆ ಜಯಣ್ಣ ಭೇಟಿ ಹೋಗಿ ಹೇಳಿದರು ಹಿಂಗಿಂಗೆ ಮಾಡ್ಬೇಕಪ್ಪ ನೀನು. ನಾನು ಕಥೆಯಲ್ಲಿ ತಾಯಿಗೆ ಅಂತ ಕುರಿತು ಮಗ, ಅವ್ರು ಏನು ಮಾಡಿದ್ರು ನನಗೆ ಒಟ್ಟು ಇಷ್ಟ ಆಗ್ತಿರಂಗಿಲ್ಲ ಅಂತ ರೋಲ್ ನನಗೆ ಕೊಟ್ಟಿದ್ರು. ಯಾಕಂದ್ರೆ ನಾನು ನಿಜ ಜೀವನದಲ್ಲಿ ಇರೋದು ಹಾಗೆ. ಹಾಂ, ನಮ್ಮದು ಅದೇ ಇಷ್ಟ ಇಷ್ಟ ಹೇಳಕ್ಕೆ ಇಷ್ಟ. ಏನ್ ಎಲ್ಲರೂ ಫಿಲ್ಟರ್ಲೆಸ್ ಗೆಳೆಯ, ಏನೇ ಮಾಡಿದ್ರು ಕೂಡ ಸದಾ ನಿಲ್ಲೋ ಅಂತ ಆಪ್ತ ಮಿತ್ರನ ಆಪ್ತ ಮಿತ್ರ. ಸೊ ಅದು ಅನಿವಾರ್ಯನೂ ಅಲ್ಲ, ಜವಾಬ್ದಾರಿನೂ ಅಲ್ಲ, ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ, ದಯವಿಟ್ಟು ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗ್ಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ, ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕಥೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರು ಇಲ್ಲ. ಸೊ ಇನ್ನು ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿನ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದೀಯ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ, ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ. ನಮಸ್ಕಾರ, ನಾನು ಜೈಶಂಕ್, ನನ್ನ ಹೆಸರು ಜೈಶಂಕರ್ ಅಂತ. ನನ್ನ ಬೆಳೆದಿದ್ದು ಮತ್ತೆ ಕೇಳಿಸಿದ್ಯಾ,
ನಾನು ಬೆಳೆದಿದ್ದು ಮತ್ತೆ ಇರೋದು ಬೆಂಗಳೂರಲ್ಲಿ. ಬಟ್ ನಮ್ಮ ತಂದೆಯವರು ಆ ಊರಿಂದ ಬಂದು ಬೆಂಗಳೂರಲ್ಲಿ ಅವರು ಕೆಲಸ ಹುಡ್ಕೊಂಡು ನಾವು ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಬಟ್ ಪ್ರತಿ ಬೇಸಿಗೆ ರಜಕ್ಕೂ ನನ್ನ ಚೈಲ್ಡ್ಹುಡ್ ಎಲ್ಲ ಚೈಲ್ಡ್ಹುಡ್ ಎಲ್ಲ ಬೇಸಿಗೆ ರಜೆ ದಸರಾ ರಜೆ ಎಲ್ಲ ಊರಲ್ಲೇ ಕಳೆದಿದ್ದು. ಸೊ ಅದರಿಂದ ಆ ಊರಿಂದ ಒಡನಾಟ ಇತ್ತು ಮತ್ತು ನಮ್ಮೂರು ಅನ್ನೋ ಒಂದು ಸೆಂಟಿಮೆಂಟ್ ಯಾವಾಗಲೂ ಇರ್ತಿತ್ತು. ನಾನು ಸಿನಿಮಾ ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಮ್ಮೂರಿನ ಕಥೆನೇ ಹೇಳಬೇಕು ಅನ್ನೋದು ಜಾಸ್ತಿ ದುಡ್ತಾ ಇತ್ತು. ಸೊ ಆ ಒಂದು ಪ್ರಾಕ್ಟೀಸಲ್ಲೇ ನಾನು ಲಜ್ಜವ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನನ್ನ ವೀಕೆಂಡಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ, ನರಸಿಂಹಯ್ಯನ ಫಿಲಮ್ ಅಂತ. ಆ ಫಿಲಮ್ನ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ರಿಷಬ್ ಸರ್ ಗುರುತಿಸಿ ನನಗೆ ಕಥಾಸಂಗಮದಲ್ಲಿ ಆಪರ್ಚುನಿಟಿ ಕೊಟ್ಟರು. ಬಟ್ ಇದು ಒಂದು ಅದೇ ಥರ ಆಗಿದ್ದರೆ ಮೋಸ್ಟ್ಲಿ ನಾನು ಒಂದು ಮೂರು ನಾಲ್ಕು ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟು ಐ ಟಿ ಕಂಪ್ನಿಲೇ ಅವರು ಅವಾಗವಾಗ ಹೈಕ್ ಕೊಡ್ತಾರೆ, ಆಮೇಲೆ ಪ್ರಮೋಷನ್ ಮಾಡ್ತಿರ್ತಾರೆ, ನಾನು ಐ ಟಿ ಕಂಪ್ನಿ ಐ ಟಿ ಇಂಜಿನಿಯರೇ ಆಗ್ಬಿಡ್ತಿದ್ದೆ. ಬಟ್ ಬಿಕಾಸ್ ಆಫ್ ದಟ್ ಆಪರ್ಚುನಿಟಿ ಅದು ನನಗೆ ನನ್ನ ಸಿನಿಮಾ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಲಜ್ಜವ ಅಂತ ಒಂದು ಫಿಲ್ಮ್ ಮಾಡಿದಾಗ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು, ಮತ್ತು ಲಿಟ್ರಲಿ ರಿಷಬ್ ಸರ್ ನನಗೆ ಒಂಥರ ಇಂಡಸ್ಟ್ರಿ ಹಿಂಗೆ ಅಂತ ಅವ್ರ ಜೊತೆ ಓಡಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿ ಈ ಥರ ಅನ್ನೋದು ಪರಿಚಯ ಮಾಡಿಕೊಟ್ರು. ಅದರಿಂದ ನನಗೆ ಫೀಚರ್ ಫಿಲ್ಮ್ ಮಾಡೋ ಕಾನ್ಫಿಡೆನ್ಸ್ ಬಂತು. ಸೊ ಯಾವಾಗ ಫೀಚರ್ ಫಿಲ್ಮ್ ಐಡಿಯಾ ಬಂತು ಅದನ್ನು ರಿಷಬ್ ಸರ್ಗೆ ಹೇಳಿದೆ. ಅವ್ರಿಗೆ ನನ್ನ ಹಿಂದಿನ ಸಿನಿಮಾದಲ್ಲೇ ನಾನು ವರ್ಕ್ ಬಿಡೋಲ್ಲ ಇಷ್ಟ ಆಗಿತ್ತು. ಸೊ ಈ ಕಥೆನೂ ಇಷ್ಟ ಆಗಿ ಅವರು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು. ಸೊ ಈ ಥರದ ಸಿನಿಮಾಗಳಲ್ಲಿ ಈಗ ಈಗಿರೋ ಒಂದು ಕತೆ ಬರೀಬೇಕಾದ್ರೆ ಈ ಸ್ಟಾರ್ನ ಹಾಕೊಳ್ಳೋಣ, ಈ ಮಾರ್ಕೆಟ್ ವ್ಯಾಲ್ಯೂ ಈ ಥರದ್ದು ಒಂದಷ್ಟು ಅಂಶಗಳು ಕೇಳಿ ಬರ್ತಿರುತ್ತೆ. ಬಟ್ ಅದು ಯಾವುದು ನನಗೆ ಅದ್ರದ್ದು ಹಂಗೆ ಇದೆ, ನನಗೆ ಹೆಂಗೆ ಬರುತ್ತೋ ಹಂಗೆ ಸಿನಿಮಾ ಮಾಡೋಕ್ಕೆ ಒಂದು ಆ ಲಿಬರ್ಟಿ ಸಿಗೋಕ್ಕೆ ಈ ಥರದ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಈಗ ನಾನೇ ಈ ಸಿನಿಮಾ ಮಾಡೋಕ್ಕಾಗಿದ್ರು ನನಗೆ ಈ ಫಿನಾನ್ಷಿಯಲ್ ಬರ್ಡನ್ನೆಲ್ಲ ತುಂಬ ಕಷ್ಟ ಆಗಿರೋದು. ಬಟ್ ಬಿಕಾಸ್ ವಿ ಹ್ಯಾವ್ ಅ ಸಪೋರ್ಟ್ ಲೈಕ್ ರಿಷಬ್ ಸರ್, ಅವ್ರು ಇದಾರೆ ಅನ್ನೋ ನಂಬಿಕೆ ಮೇಲೆ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಆ ಥರ ಕತೆ ಬರೆಯೋ ಒಂದು ಲಿಬರ್ಟಿ ಸಿಗುತ್ತೆ. ಸೊ ಅದರಿಂದನೇ ಈ ಥರ ಆರ್ಗ್ಯಾನಿಕ್ ಕತೆಗಳು ಅಥೆಂಟಿಕ್ ಕತೆಗಳನ್ನ ಹೇಳೋಕ್ಕೆ ಸಾಧ್ಯವಾಯಿತು. ಇಲ್ಲದೇ ಹೋಗಿದ್ರೆ ಶಿವಮ್ಮ ಜಾಗದಲ್ಲಿ ನಾನೇನಾದರೂ ಕಮರ್ಷಿಯಲಿ ಯೋಚನೆ ಮಾಡ್ಕೊಂಡು ಬರ್ತಿದ್ದರೆ ಶಿವಮ್ಮ ಜಾಗದಲ್ಲಿ ಯಾರಾದರೂ ಸ್ಟಾರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು ಅಥವಾ ಯಾರಾದರೂ ಮೇಲ್ ಆ್ಯಕ್ಟರ್ನ ಹಾಕೊಳ್ಳೋ ಅಗತ್ಯ ಇರ್ತಿತ್ತು. ಸೊ ನಾನು ಯಾರೂ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ಇರೋವಂಥ ಒಂದು ರೂರಲ್ ಜನಗಳಿಂದ ಆ್ಯಕ್ಟ್ ಮಾಡಿಸ್ಬೋದು ಅಂತಂದರೆ ಇಟ್ಸ್ ಬಿಕಾಸ್ ಓಕೆ ರಿಷಬ್ ಸರ್ ಇದ್ದಾರೆ, ಅವ್ರು ನೋಡ್ಕೊತಾರೆ ಅನ್ನೋ ಒಂದು ಸಪೋರ್ಟಿಂದ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕಾಯಿತು. ಮತ್ತು ನಮ್ಮೂರಲ್ಲಿ ಅದೊಂದು ವರ್ಷ ನಾನು ಫಿಲ್ಮ್ ಶೂಟ್ ಮಾಡೋಣ ಅಂತ ಊರಿಗೆ ಹೋದ ತಕ್ಷಣ ಕೊರೋನಾ ಆಗೋಯ್ತು. ಸೊ ಒಂದು ವರ್ಷ ನಾನು ಅಲ್ಲೇ ಇರಬೇಕಾಗಿ ಬಂತು. ಆ ವರ್ಷದಲ್ಲಿ ನನಗೆ ಊರು ತುಂಬ ಪರಿಚಯ ಆಯಿತು. ಸೊ ಆಲ್ಮೋಸ್ಟ್ ಅಲ್ಲಿನ ಭಾಷೆ ಫಸ್ಟ್ ನಾನು ಏನು ಗೈಡ್ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ, ಅದು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಹೇಳಿದ ತಕ್ಷಣ ಅಬ್ರಪ್ಟಾಗಿ ಅವ್ರು ಕಟ್ ಮಾಡಿಬಿಡೋರು. ಆಮೇಲೆ ಅವ್ರದ್ದು ಮಾತು ಜಾಸ್ತಿ, ಅವ್ರನ್ನ ಸ್ವಲ್ಪ ಅವ್ರಿಗೆ ಗೈಡ್ ಮಾಡೋದೇ ಕಷ್ಟ. ನಾನು ಒಂದು ನಾಲ್ಕು ಮಾತ್ರದಿಂದ ಈ ದೊಡ್ಡಿಸ್ತೀಯ ಸ್ವಲ್ಪ ಸರಿಯಾಗಿ ಹೇಳು ಅಂತಂತ ಭಯ ನನಗೆ. ಬಟ್ ರಿಹರ್ಸಲ್ಸ್ ಇವ್ ಟೂ ಮಂತ್ಸ್ ರಿಹರ್ಸಲ್ಸ್. ಬಟ್ ನಾವು ಆ ಪ್ರೊಸೆಸ್ಸಲ್ಲಿ ಮೋಸ್ಟ್ಲಿ ಶಿವಮಾರ್ ತುಂಬ ಬೇಗ ಸೆಲೆಕ್ಟ್ ಆಗಿದ್ದರು. ಸೊ ಒಂದು 8 ಮಂತ್ಸ್ ಅವ್ರು ನಮ್ಮ ಜೊತೆಲೇ ಇದ್ದರು. ಬಟ್ ಆ್ಯಕ್ಚುಲಾಗಿ ರಿಹರ್ಸಲ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು 2 ಮಂತ್ಸ್ ಎಲ್ರಿಗೂ ರಿಹರ್ಸಲ್ಸ್ ಮಾಡಿಸಿದ್ದೆ. ಈ ಫಿಲಮ್ ಇಟ್ಸ್ ದ ಸ್ಟ್ರಗಲ್ ಆಫ್ ಶಿವಮ್ಮ. ಅವಳು ಅವಳಿಗಿರೋ ಕಷ್ಟಗಳನ್ನ ಮತ್ತು ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಉದ್ಯಮನ ಚೂಸ್ ಮಾಡ್ಕೊತಾಳೆ. ಸೊ ಆ ಉದ್ಯಮದಲ್ಲಿ ಮತ್ತೆ ಇವಳು ಏನು ಆಸೆ ಏನು ಸ್ಟ್ರಗಲ್ ಪಡ್ತಾಳೆ ಅನ್ನೋದೊಂದು ಕತೆ. ಸೊ ಬೇಸಿಕಲಿ ಶಿವಮ್ಮನ ಹೋರಾಟದ ಕತೆ ಆಗಿರೋದ್ರಿಂದ ಟೈಟಲ್ ಶಿವಮ್ಮ ಅಂತ. ಈ ಲೈನ್ ಹೊಳ್ತಿದ್ದು ನನಗೂ ಸುಮಾರು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ದು ಒಂದಷ್ಟು ಅನುಭವಗಳಾಗಿತ್ತು. ಸೊ ಡ್ಯೂರಿಂಗ್ ಐಟ್ ಅದು ಯಾವಾಗ ಬೇಕಾದರೂ ಆಗ್ಬೋದು, ಈಗಲೂ ಆಗ್ತಿರುತ್ತೆ. ಸೊ ಕಾಲೇಜಲ್ಲಾಗಲಿ ಮತ್ತು ಐ ಟಿಲಿ ಇದ್ದಾಗಲಾಗಲಿ, ಸೊ ಅಂದರೆ ನಾನು ಅವ್ರದ್ದು ಒಂದು ಈವೆಂಟಿಗೆ ಹೋಗಿದ್ದೆ. ಸೊ ಅವ್ರ ಈವೆಂಟ್ ನಡೀಬೇಕಾದ್ರೆ ನಮಗೆ ಅದ್ರ ಮೇಲೆ ಒಂದು ಕುತೂಹಲ, ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಸೊ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಬಂತು. ನನ್ನ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಒಂದಿಬ್ಬರು
ಆವಾಗ್ತಾನೆ ಒಂದು ಮೋಟಿವೇಶನಲ್ ಇವೆಂಟಲ್ಲಿ ಟ್ರೈನ್ ಆಗ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರಿಬ್ಬರನ್ನು ನೋಡಿದಾಗ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸಿ ಇದ್ರ ಮೇಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು 3 ತಿಂಗಳು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಂದರೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಅಥವಾ ಕಂಪ್ನೀಸ್ ಎಲ್ಲ ಜಾಯ್ನ್ ಆಗಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಈ ಕತೆ ಹೇಳಿದೆ. ಸ್ಟೋರಿ ಲೈನ್ ಹೇಳಿದಾಗೆ ಸರ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಬಟ್ ಡೆಮೋ ಕೂಡ ನಮ್ಮೂರು ಹೆಂಗಿದೆ ಅಂತ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದು. ಇಲ್ಲ ಸರ್, ನಾವು ಇವರಲ್ಲಿ ಶೂಟ್ ಮಾಡಿದ್ವಲ್ಲ, ಶೂಟ್ ಮಾಡೋ ಪ್ರೋಸೆಸ್ ಎಲ್ಲ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ನಮಗೊಬ್ರು ಒಂದು ಮನೇಲಿ ಒಬ್ರು ಫಾರ್ಮಲ್ಸ್ ಹಾಕೊಂಡು ಬಂದಿದ್ರು. ನಾವು ಕತೆ ಬರ್ಕೊಂಡಿರೋದು ಅವರು ಒಂಥರ ವ್ಯಾಲಿಡೇಷನ್ ಕೊಡೋ ಥರ ಆಯಿತು. ಒಂದು ಫಾರ್ಮಲ್ಸ್ ಹಾಕೊಂಡು ಬಂದು ಹಿ ವಾಸ್ ಪಿಚಿಂಗ್ ಸಮಥಿಂಗ್, ಆಮೇಲೆ ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗಿ ಅವ್ರು ಏನು ಪಿಚ್ ಮಾಡ್ತಾರೆ ಅಂತ ಪೂರ್ತಿ ಕೇಳಿ ಅದನ್ನ ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ಅವ್ರು ಹೇಳಿದ್ದು ಒಂದೆರಡು ಲೈನ್ಗಳು ನಾವು ಅಡಾಪ್ಟ್ ಮಾಡ್ಕೊಂಡು. ಸೊ ಈ 7-8 ಜನ ಬರ್ತಾರೆ ಗೊತ್ತಾಗಿ ಇಬ್ಬರು ಕಳಿಸಲ್ಲ ಅನ್ನೋದು ಅವ್ರು ಹೇಳಿದ ಲೈನ್ನೇ ನಾವು ಯೂಸ್ ಮಾಡ್ಕೊಳ್ಳಿ. ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದ್ರ ಅರ್ಥ ನನಗೂ ಗೊತ್ತಿಲ್ಲ. ಅದು ಖಂಡಿತ ಅರ್ಥ ಆಗಿರುತ್ತೆ, ಯಾಕಂದ್ರೆ ಸೆನ್ಸರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವ್ರಿಗಿಂತ ಹೈಯೆಸ್ಟ್ ಸೆನ್ಸರ್ ನಾನು ಮಾಡಿರೋದ್ರಿಂದ ಅವ್ರು ಹೇಳ್ತಿರೋದು ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಯಾಕಂದ್ರೆ ಇವಾಗ ಈಗ ಮಂಗಳೂರಲ್ಲಿ ನಾವು ಹೆಂಗೆ ಬ್ಯಾವರ್ ಸೆನ್ಸರ್ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬ ಕೆಟ್ಟದು ಅಂತ ನೀವು ಹೇಳುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗೆ ಅನಿಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂಥ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗಲೇ ಅದು ಚಂದ ಅಂತ. ಅರ್ಥ ಆಗಿರುತ್ತೆ, ಅದಕ್ಕೆ ಅದಕ್ಕೆ ಅನ್ನಿಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಏನು ಕತೆ ಅಂತ ಅಂದ್ಕೊಂಡು ಅವಾಗ ಅದನ್ನು ಇದು ಮಾಡಿದ್ರು. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ್ರೆ ಕೇಳಿಲ್ಲ ನಾನು ಶರಣವರು, ಮರ್ತೋಗ್ಬಿಟ್ಟಿದ್ದೆ ಅವ್ರಿಗೆ. ನಾನು ಉತ್ತರ ಕನ್ನಡ ಅಂತ ಹೇಳೋದವರು, ಅವ್ರ ಬಾಯಲ್ಲಿ ಬರಲ್ಲ ಬೆಂಗಳೂರು ಕನ್ನಡ ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದೆ ಮೊನ್ನೆಯಿಂದ ಫುಲ್ ವೈರಲ್. ಹೇಳಿ, ಲೇಟ್ ಆಗಿ ಬಂದ್ರಿ ನೀವು ಮೊನ್ನೆ ಟ್ರೈಲರ್ ನೋಡಿದ್ರ ಟ್ರೈಲರ್? ಹಾಂ, ಓಕೆ ಓಕೆ, ಡನ್ ಡನ್. ಕೇಳಿಸಿಲ್ಲ ಅಲ್ಲಿ ಮೈಕ್ ಕೊಡ್ರಲ್ಲಿ ಅಪ್ಪ ಯಾರ ಅಂತ ಬನ್ನಿ ಮುಂದೆ ಜಾಗ ಇದೆ. ಎಲ್ಲ ಸಿನಿಮಾಗೂ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್. ಅಂದ್ರೆ ಸ್ಟ್ರಗಲ್ ಇರುತ್ತೆ, ಕಷ್ಟನೂ ಇರುತ್ತೆ, ಈಸಿನೂ ಆಗುತ್ತೆ. ಎಫರ್ಟ್ ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ. ಈಗ ಎಕ್ಸಾಂಪಲ್, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ, ಸೇಮ್ ಎಫರ್ಟ್ ನಾನು ಕಾಂತಾರಕ್ಕೆ ಹಾಕಿತ್ತು. ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್ ನಾವು ಕಾಂತಾರಕ್ಕೆ ಏನು ಹಾಕಿದ್ದೀವಿ ಅದೇ ಎಫರ್ಟ್ನ ಜಯಶಂಕರ್ ಆಗ್ಬೋದು, ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ಟು ಅನ್ನೋ ಥರದಲ್ಲಿ ಇರ್ಬೋದು. ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂಥ ಕಷ್ಟ ನಷ್ಟಗಳಿದ್ದೇ ಇರುತ್ತೆ. ಎಲ್ಲರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ. ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ. ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಲ್ಲಿಗೆ ಅದೇ ಅಂತ ಕಷ್ಟ ಇರುತ್ತೆ. ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ, ಇರುವೆಗಿರುವ ಬಾರ ಅಂತಾರಲ್ಲ, ಹಂಗೆ ಇರುತ್ತೆ. ಐ ಥಿಂಕ್ ಶಿವಮ್ಮ ಫಸ್ಟ್, ಆಮೇಲೆ ಪೆಟ್ರು. ಬಟ್ ಫ್ರಮ್ 2022 ವಿ ಆರ್ ಹಿಯರಿಂಗ್ ಅಬೌಟ್ ಶಿವಮ್ಮ ಆ್ಯಂಡ್ ಐ ಥಿಂಕ್ ಇಟ್ಸ್ ಗಾನ್ ಟು ಆಸ್ ಮೆನಿ ಫೆಸ್ಟಿವಲ್ಸ್ ಆಸ್ ಇಟ್ ಇಸ್. ಸೊ ಇದು ಬರೀ
ಇದು ಬರೀ ಫೆಸ್ಟಿವಲ್ಸ್ ಅಂತಾನೆ ನಿಮ್ ಪ್ರೊಡಕ್ಷನ್ ಹೌಸ್ ಯು ವಾಂಟ್ ಟು ಓನ್ಲಿ ಗೆಟ್ ಲಾರಲ್ಸ್ ಅಂಡ್ ರೆಕಗ್ನಿಷನ್ ಔಟ್ ಸೈಡ್ ಅಂತ ನೀವು ಇನ್ಫ್ಲುಯೆನ್ಸ್ ಮಾಡ್ತೀರಾ ಅಥವಾ ವಾಟ್ ಇಸ್ ಯೋರ್ ಇಂಟೆನ್ಷನ್, ಹೂ ಆರ್ ಯೋರ್ ಆಡಿಯನ್ಸ್ ಹೊರಗಡೆ? ಹಂಗೆ ಆ ತರ ಇಂಟೆನ್ಷನ್ ಇದ್ರೆ ನಾನು ಈ ಪೆಡ್ರೋ ಮತ್ತೆ ಶಿವಮ್ಮ ಎರಡು ಫಿಲ್ಮ್ ಮಾಡಿದಾಗ ತುಂಬಾ ಪೆಡ್ರೋನು ಕೂಡ ತುಂಬಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಹೋಗಿರುವಂಥದ್ದು, ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ವಿ ಥಿಯೇಟ್ರಿಕಲಿ. ಈ ಎರಡು ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು, ಅಥವಾ ನಟೇಶ್ ಆಗಲಿ ಜಯಶಂಕರ್ ಆಗಲಿ ನನಗೆ ಹೇಳಿದ್ದು, ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾರೆ. ನನ್ನ ಕಂಡೀಷನ್ ಅವ್ರಿಗಿದೆ ಅಂದರೆ ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅಂದ್ಕೊಂಡು, ಎಕ್ಸಾಂಪಲ್ ನಾನು ಕಾಸರಗೋಡು ಸರ್ ಸಿನಿಮಾಗಳನ್ನು ತೊಗೊಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗಳು ನೋಡೋಕೆ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲಲ್ಲಿ ನೋಡಬೇಕಿತ್ತು. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು. ಇವಾಗ ಈ ಜನ್ರೇಷನಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನಿಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮಗೆ ಅದನ್ನು ಒಂದು ಕ್ರೆಡಿಬಿಲಿಟಿಯಾಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ಗೆ ಹೋಗೋದು ಹೇಳಿದ್ರಲ್ವ, ಅದು ಹೆಂಗಾಯ್ತು ಅಂತಂದ್ರೆ ಇವರಿಬ್ಬರು ಚೆನ್ನಾಗಿ ಒಳ್ಳೊಳ್ಳೆ ಬ್ಲೇಜರ್ ಹೊಲಿಸ್ಕೊಂಡು ಎಲ್ಲ ರೆಡಿ ಮಾಡ್ಬಿಡ್ತಿರೋದು, ನಾನು ಲುಂಗಿ ಉಟ್ಕೊಂಡು ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನಮಗಿರಲಿಲ್ಲ. ಅಂದ್ರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮು ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅದು ಬರೋದಾಗ್ಬೋದು, ನಮ್ಮ ಕಲ್ಚರ್ನ ಈಗ ರೇಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌಖ್ಯನರ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಒಂದು ಊರು. ಸೊ ಅದು ಅಲ್ಲಿ ಹೆಚ್ಚು ತಲುಪತ್ತೆ ಅನ್ನೋದು, ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದರೆ ಎಲ್ಲೆಲ್ಲಿ ತಲುಪಬೇಕು, ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ. ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನು. ಯಾಕಂದ್ರೆ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು ಮಲ್ಟಿಪ್ಲೆಕ್ಸ್, ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಂಗಾಗಿ ಎಷ್ಟು ಜನ ಬರ್ತಾರೆ, ರೆಸ್ಪಾನ್ಸ್ ಏನಿರುತ್ತೆ, ಅದೇ ಪ್ರಕಾರವಾಗಿ ಈ ಸಿನಿಮಾನ ತಗೊಳಕ್ಕೆ ಅಂದ್ರೆ ಟೈಮ್ ಕಾಯ್ಬೇಕಾಗುತ್ತೆ. ಫೆಸ್ಟಿವಲ್ ರನ್ ಅಂತ ಅನ್ಕೊಂಡೆ ಮಾಡ್ಕೊಂಡ್ ಬರಕ್ಕೆ ಒಂದ್ ವರ್ಷ ತಗೊಳುತ್ತಲ್ವಾ. ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳ್ಸಿದ್ರು, ಎರಡು ಫಿಲ್ಮ್ದು ಅದೇ ಪ್ರೊಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲ ಆಗಿ ಅಲ್ಲೂ ಕೂಡ ವಿನ್ ಆಯ್ತು. ಅದಾದ್ಮೇಲೆ ಗೌರ್ಮೆಂಟು ಕೂಡ ನಮ್ಗೆ, ಇಂಡಿಯನ್ ಗೌರ್ಮೆಂಟ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲಿ ಸುಮಾರಷ್ಟು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದರಲ್ಲಿ ಇವರೆಲ್ಲ ಹೇಳಿ ಗೊತ್ತಾಗಿದ್ದು, ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು. ಸೊ ಆ ಕಂಡೀಷನ್ ಇರುತ್ತೆ, ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಲೇ ಒಂದು ಸೆಪ್ರೇಟಾಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು ಒಂದು ವರ್ಷ ಹಂಗೆಲ್ಲ ತೊಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂದರೆ, ಅಂದರೆ ನಿಮ್ಗೆ ಗೊತ್ತಿರೋರು ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟನೋ, ಸಂಬಡಿ ಫ್ರೆಷರ್ ಯಾರಾದ್ರು ದೇ ಹ್ಯಾವ್ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್? ಅಲ್ಲ, ಅದೇ ಪ್ರೊಸೆಸಲ್ಲಿ ಜಯಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರೊಸೆಸಲ್ಲಿ ಭರತ್ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾಸಂಗಮದಲ್ಲಿರೋ 7 ಜನ ಹಾಗೆ. ಹೇಗೆ ಅಪ್ರೋಚ್ ಮಾಡ್ಬೋದು ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್? ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ, ಈಗ ಮನೆ ಹತ್ರನೂ ಆಫೀಸ್ ಹತ್ರನೂ ಪೇಪರಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರೆ ಅಂತಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರೋರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ ಕಾಂತಾರದಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತೊಗೊಂಡಿರೋದು ಅವ್ರನ್ನ. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಸೊ ಇವತ್ತಿನ ಕಾಲಕ್ಕೆ ನಾನು ಇವರೆಗಿಂತ ಮುಂಚೆ ಹೇಳ್ತಾ ಇದ್ದೆ, ಸಿನಿಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರು ಬಿಡೋದು ಇವಾಗ ಅಂತ ಅನ್ಕೊಂಡು. ಸೊ ನಿಮಗೆ ಈಗ ರೀಲ್ಸ್ ಮಾಡೋರಾಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಅಣ್ಣ ಆಂಟಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ. ಸೊ ಅವ್ರದ್ದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ. ಸೊ ಶೂಟಿಂಗ್ ಅನ್ನೋದು ಇಟ್ ಇಸ್ ಕಾಮನ್ ಎಲ್ರಿಗೂ. ಅವರು ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕಿದ್ರಲ್ಲಿ ನೋಡಿದ್ದೀನಿ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವರವ್ರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸ್ ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಅವ್ನು ಇನ್ಸ್ಟಾಗ್ರಾಮ್ ಹಾಕಿದ್ದ. ಸೊ ನಾನು ಭರತರಾಜ್ ಅವ್ರು ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೊಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿ ತಲುಪೇ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದಾಗ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿದ್ದು ಮಾಡ್ತೀವಿ.
ಆಕಾಶವಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ ಓವರ್ ತಿರ್ಕೊಂಡು ಬರುತ್ತೆ. ಈಗ ಅಂದ್ರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು, ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮ್ಗೆ ಭೂಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಡಿತ್ತು. ಸೊ ಅಂದ್ರೆ ಸಮ್ ಟೈಮ್ಸ್ ಹೇಳಕ್ಕಾಗಲ್ಲ, ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ, ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ಗೆ ನಾವು ಒಂದು ತಲುಪಬೇಕಾಗಿರೋದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾಸಂಗಮ ಹೇಳೋದು, ಒಂದು ಆ ಥರದ ಜಾನರ್ ಏನಿರುತ್ತೆ, ಆ ಜಾನರ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರ ರಿಲೀಸ್ ಆಗಿತ್ತು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟರ್ಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದರೆ ಆ ಥರದ ಸಿನಿಮಾ ಅಲ್ಲ ಇದು, ಏಳು ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲಿ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರು ವರ್ಕ್ ಆಗಲ್ಲ, ಆ ಥರದಲ್ಲಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತೊಗೊಂಡು ನಮ್ಮದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್. ಅಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಜೀವನ ಬರಲ್ಲ, ಅಲ್ಲಿ ಹೋಗಿದ್ದು ಖರ್ಚು ಕಾಸು. ಅದಕ್ಕೇನು ಸಂಬಂಧ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಜಯಶಂಕರ್ ಕತೆ ಅಥವಾ ನಿರ್ದೇಶನ, ಇವರ ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅಂದ್ಕೊಡ್ತೀನಿ. ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರಾಗ್ಬೋದು, ಮಾಧ್ಯಮದಲ್ಲಿರುವಂಥವ್ರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳ್ಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು, ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಮಾಡ್ತೀನಿ. ಬಿಟ್ಟರೆ ಜನರಿಗೆ ಅದೇ ವಿಷಯ ಆಗಬಾರ್ದು. ಸುಬ್ಬಣ್ಣ ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು, ನಂತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೇನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಂದದು. ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬಹುದು. ಹೌದು ಹೌದು, ಈವನ್ ದ್ವೀಪ 75 days ಉಳಿತು. ಅದೌದು, ಸ್ಯಾಟಲೈಟು ಏನೂ ಆಗಿಲ್ಲ, ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲಿ ಇದ್ದೀನಿ. ನನಗೆ ಇಲ್ಲಿ ಈ ಥರ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಜನರಿಗೆ ಈ ಥರ ಸಿನಿಮಾ ತಲುಪಿಸಿದಾಗ ಇನ್ನೂ ಜಯಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನೂ ಹೆಚ್ಚು ಬರೋ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ, ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು. ಇನ್ನು ಹೆಚ್ಚೆಚ್ಚು ನಾವು ಅದನ್ನು ಏನು ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದರೆ, ಯಾವುದೋ ಸಿನಿಮಾ ಬ್ಯಾಕ್ಫೈರ್ ಆಗುತ್ತೆ ಅವ್ರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡಿಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತೊಗೊಳ್ಳಲ್ಲ, ಬೇರೆ ರೀಸನ್ಗಳು ತೊಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬ ದೊಡ್ಡ ಸಿನಿಮಾಗಳು ಏನಪ್ಪಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡ್ ಆಗೂ ಕೂಡ ಇಲ್ಲ, ನಾರ್ಮಲಿ ಏನಾಗುತ್ತೆ ಅಂತದನ್ನು ಆದಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆ 14th ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇದು ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನಗೆ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾ ಎಲ್ಲರಿಗೂ ಅಂತಂದರೆ ಒಂದು ಪಾಯಿಂಟ್ ಆದಮೇಲೆ ಸಿನಿಮಾದ ರೇಟ್ ಡೌನ್ ಮಾಡಬೇಕಾದ್ರೆ ಇನ್ನು ಜನರು ತಲುಪಿಸ್ಬೇಕಾದ್ರೆ ನಾನು ನೋಡ್ತೀನಿ, ಅದ್ರ ಬಗ್ಗೆ ನನಗೆ ಏನು ಇದಿಲ್ಲ. ಎಕ್ಸಾಕ್ಟ್ಲಿ ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಇದೆ, ನಾನು ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ಬಟ್ ನಾನು ರಿಸರ್ಚ್ ಮಾಡಬೇಕಾದ್ರೆ ಅದ್ರಲ್ಲಿ 3-4 ಕಂಪ್ನೀಸ್ಗೆಲ್ಲ ಹೋಗಿಲ್ಲ. ಸೊ ನೀವು ಹೆಸರು ತೊಗೊಂಡಿದ್ದು
ಸಾರಿ ಟು ಇಂಟರಪ್ಟ್ ಜಯಶಂಕರ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ನೀವು ಮುಂಡುವಾದ ಕೊಂಡೋದ ನೋಡಿದ್ರೆ ಕವಿ ಇನ್ಸ್ಪೆಕ್ಟರ್ ಆನ್ಸರ್ ಹಿಂಗೆ ಬರ್ತಾರೆ. ಇದು ಐ ಥಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅನ್ನೋ ಒಂದು ಲೇಬಲಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಶನ್ ಅಲ್ಲಿದೆ. ಮುಂಚೆ ನಿಮಗೆ ದನಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು. ಆ ಥರದ ಬೇರೆ ಬೇರೆ ಸ್ಕೀಮ್ಗಳನ್ನ ತೊಗೊಂಬಂದು ನೀವು ಇವ್ರನ್ನ ಕರ್ಕೊಬ್ರಿ ಅವ್ರನ್ನ ಕರ್ಕೊಬ್ರಿ ಅವ್ರು ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದೀವಿ ಅದನ್ನ. ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ನಮಗೆ. ಪ್ಲೀಸ್ ಕಣ್ ನನ್ನ ಇಂಟೆನ್ಷನ್ ಇದು ದ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನ ಹೇಳೋದಿತ್ತು. ಅಂದರೆ ಅದ್ರಲ್ಲಿ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಜಾಬ್ ಆದರೂ ಸ್ವಲ್ಪ ನಾವು ನಮ್ಮ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ಬೋದು, ಬಟ್ ಅವರು ಡೈಲಿ ಬೇಸಿಸ್ ಮೇಲೆ ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್ ಮೋಷನ್ ಮೋಟಿವೇಶನ್ ಎಲ್ಲ ಸಿಕ್ಕಾಬಿಟ್ಟು ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಶನ್ ಮೋಟಿವೇಟೆಡ್ ಆಗಿರಬೇಕಾಗುತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹಿಡಿಸಿದ್ರೆ ರೆಸಿಲಿಯಂಟ್ ವುಮನ್ ಹೂ ವಾಂಟ್ಸ್ ಟು ಪರ್ಸೀವ್ ಅಂಡ್ ಹೂ ವಾಂಟ್ಸ್ ಟು ಅರ್ನ್ ಮನಿ ಆ್ಯಂಡ್ ಶಿ ಚೂಸಸ್ ದಿಸ್ ಪ್ರೊಫೆಷನ್ ವೇರ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರೆಸಿಲಿಯನ್ಸ್. ಸೊ ಅದರಿಂದ ಸೀಲ್ಸ್ ಅನ್ನೋದು ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ ವರ್ಷಕ್ಕೆ ಒಂದು ಈವೆಂಟ್ಗೋಸ್ಕರ ಅವರೇ ಹೊರಡಾಕಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು. ಇವಾಗ ತುಂಬ ವರ್ಷದಿಂದಲೇ ನಡೀತಾ ಇರುವಂಥದ್ದು, ಅವ್ರದೇ ವಟಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ, ನಾಲ್ಕು ಜನ ಸೇರಿಸಿದ್ರೆ ಇವ್ರಿಗೆ ಇನ್ನೊಂದಷ್ಟು ಪಾಯಿಂಟ್ಸ್, ಈ ಥರದ್ದು ಇರ್ತಿತ್ತು. ಸೊ ಇವತ್ತಿಗೆ ಅದರದ್ದು ರೀತಿನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಒಳ್ಳೆ ಮೆಮೊರಿ ಆದ ನೆನಪು ಬರ್ತಿಲ್ಲ. ಫಿಲ್ಮ್ ಮೇಕರ್ಸ್ಗಳಿಗೆ ಯಾವತ್ತು ಹಂಗೆ ನೀವು ಹೀರೋಯಿನ್ಸ್ ಕೇಳಿ ಅವ್ರು ಹೇಳ್ತಾರೆ ಟ್ರಿಪ್ ತರ ಇತ್ತು, ನಾವು ಫ್ಯಾಮಿಲಿ ತರ ಇದ್ವಿ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ಗಳಿಗೆ ಡೈರೆಕ್ಟರ್ಗಳಿಗೆ ಅದೆಲ್ಲ ಇರಲ್ಲ, ನಿಮ್ಗೆ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರಿಗೆ ಬೈದಿದ್ದು, ಅವ್ರದ್ರ ಬೈಸ್ಕೊಂಡಿದ್ದು, ಹೊಡೆದಾಟ ಹೊಡೆದಾಟ ಇಂಥದ್ದೇ ಇರುತ್ತೆ. ಮತ್ತೆ ಪುನಃ ಇಶ್ಯೂ ಆಗೋದ್ಬೇಡ ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಹೌದು, ಅಂದರೆ ಅಲ್ಲಿ ಯೂಶಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆ್ಯಕ್ಟಿಂಗಿಗೆ ಕರೆಸೋದು ಅಂತಂದರೆ ಕಳಿಸೋದು ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಸೊ ಅಂದರೆ ಅವರು ಅದೇ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರಲ್ಲ, ಈ ಸಿನಿಮಾ ಅನ್ನೋದೇ ಹೊಸದು ಅವ್ರಿಗೆ. ಸೊ ಇವ್ರನ್ನ ಹೇಗೆ ಕಳಿಸೋದು, ಮತ್ತು ಒಂದು 4 ಜನ ಅವ್ರನ್ನ ನೋಡ್ತಿದ್ರೆ, ಅದು ಬಸ್ ಸ್ಟ್ಯಾಂಡಲ್ಲೆಲ್ಲ ಸೀನ್ ಮಾಡಬೇಕಾದ್ರೆ 100 ಜನ ನೋಡ್ತಿದ್ದಾರೆ ಶೂಟಿಂಗೆಲ್ಲ. ಆವಾಗ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಬರ್ತಿದ್ದು ಕಷ್ಟ, ಮತ್ತು ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸ್ದಿಲ್ಲ ಜವಾನದು, ಅದಕ್ಕೆ ಬಂದಿದ್ದು ಅಪ್ರಿಷಿಯೇಷನ್ ಎಲ್ಲ ತೋರಿಸಿದೆ. ಆವಾಗ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು, ಹೋಗಿ ಇಲ್ಲ ಇವರೇನೋ ಒಳ್ಳೇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅವರು ತುಂಬ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲ ಹೊತ್ತು ಕೆಟ್ಟವ್ರು ಆಗ್ಬಿಡೋದು. ಇದೇ ತಮ್ಮನೇಲಿ ಮಾಡ್ಬಿಡ್ತಾರೆ, ನೀವು ಹೇಳ್ಕೋತಾರೆ. ರಿಲೀಸ್ ಆದ್ಮೇಲೆ ತೋರಿಸ್ತೀವಿ ಸರ್. ರಿಲೀಸ್ ಟೈಮಲ್ಲಿ ಅಲ್ಲಿ ನಿಯರೆಸ್ಟ್ ಥಿಯೇಟ್ರಿಗೆ ನೀವು ಊರವ್ರನ್ನ ಕರ್ಕೊಂಡು ಹೋಗ್ತೀವಲ್ಲ. ಅವರಿಲ್ಲೇ ನೋಡ್ತಾರೆ. ಎಲ್ಲ ಕಡೆ ಸ್ಕ್ರೀನಿಂಗ್ಗೆ ಯೂಶಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತಷ್ಟೇ ಅವರು ಡೈರೆಕ್ಟ್ರು ಒಬ್ಬರಿಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು ಒಬ್ಬನೇ ಹೋಗ್ಬಂದಿರೋದಿಲ್ಲ. ಪ್ರೊಡ್ಯೂಸರ್ ನಾವು ಕೇಳಿದ್ರೆ ನಾನು ಬರಲ್ಲ, ನೀವು ಹೋಗಪ್ಪ ಅಂತ ಅನ್ಕೊಂಡು ನಾನು ಬೇರೆ ಕಡೆ ಬಿಸಿ ಇತ್ತು. ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೀಗೆ ನಡಿಬೇಕು, ಇದು ಹೆಂಗೆ. ಆಮೇಲೆ ನನಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬ ಪ್ರೊಡಕ್ಷನ್ಗೂ ಕೂಡ ಹೆಲ್ಪ್ ಮಾಡಿದ್ರು. ಸೊ ಪರಮದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರದಲ್ಲಿ ನನ್ನ ಪ್ರೊಡಕ್ಷನ್ ಹೊಸದನ್ನು ಆದಿತ್ಯ ಪೂಜಾರ್ ಅಂತ ಅಂದ್ಕೊಂಡೆಲ್ಲ ಇದ್ರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಯಾವ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುದಾನ್ ನಡೀತಾ ಇತ್ತು ಅನ್ಸುತ್ತೆ, ಲಾಫಿಂಗ್ ಬುದಾನ್ ನಡೀತಾ ಇತ್ತು ಆ ಕಡೆಗೆ. ಅವ್ರು ಆ ಕಡೆ ಆ್ಯಕ್ಟ್ ಮಾಡ್ತಾರೆ, ಹಂಗಾಗಿ ಆದಿತ್ಯ ಈ ಕಡೆಯಿಂದ ಇದ್ರು. ಸೊ ಓವರ್ ದ ಫೋನ್ ಏನು ನಡೀತಿದೆ, ಎಷ್ಟರಲ್ಲಿ ಹೋಗಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದರೆ ಹೇಳೋಕ್ಕಾಗಲ್ಲ, ಒಂದ್ಸಲ ಈ ಡೈರೆಕ್ಟರ್ದು ಕ್ರಿಯೇಟಿವ್ ಫ್ರೀಡಮ್ ಅಂತ ಅಂದ್ಕೊಂಡು, ಈ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವರು ಬಜೆಟ್ ಗೀಜರ್ ಬಗ್ಗೆ ಯೋಚನೆ ಮಾಡಲ್ಲ, ಏ ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅಂದ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ, ಆದರೆ ಅವ್ರಿಗೆ ಅದು ರೆಸ್ಟ್ರಿಕ್ಷನ್ಸ್ ಇತ್ತು, ಜೋಕ್ಸ್ ಪಾರ್ಟ್ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು, ನಾವು ಇದರಲ್ಲೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು. ಅವ್ರ ಟೀಮನ್ನು ಕೂಡ ಅದೇ ಥರದಲ್ಲಿ ಮಾಡಿದರು. ಇವತ್ತು ನಮ್ಮ ಡಿ ಒ ಪಿ ಬಂದಿದ್ದಾರೆ, ಡಿ ಒ ಪಿ ಬಂದಿಲ್ಲ ವಿಕಾಸ್, ಮತ್ತೆ ಇನ್ನೊಬ್ಬರು
ಸ್ಪೆಷಲಿ ವಿಕಾಸ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅಮೇಝಿಂಗ್. ಇವನ್ ಬೆಟ್ರೂ ಕೂಡ ವಿಕಾಸ್ ಡಿಒ ಪಿ ವರ್ಕ್ ಮಾಡುವ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವರೆಲ್ಲರ ಸಹಕಾರದಿಂದಾನೇ ನಮ್ಗೆ ಇದನ್ನು ಹೆಚ್ಚು ಮಾಡೋಕ್ಕಾಯ್ತು. ಖಂಡಿತವಾಗ್ಲು ಅಂದ್ರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲಾನ್ ಇತ್ತು, ಬಟ್ ತುಂಬಾ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗ ಬರ್ತಾ ಇದೀವಿ. ಅಂಡ್ ಪರಮೋದಿಂದನೂ ಕೂಡ ಮಿಥ್ಯಾ ಬರಕಡವರ ಈ ತರ ಸುಮಾರು ಸಿನಿಮಾಗಳನ್ನ ಪರಮೋದಿಂದ ಕೂಡ ರೆಡಿ ಇದೆ. ಮಿಥ್ಯಾ ತುಂಬಾ ಒಳ್ಳೆ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಹೆಸರನ್ನ ಪಡ್ಕೊಂಡಿರುವಂತ ಸಿನಿಮಾ ಕೂಡ. ಪ್ರೇಕ್ಷಕರು ನಾನು ಮಾತಾಡಿದ್ದೆ ಅದನ್ನ, ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನ ಆ ತರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನ ಒಂದು ಆಡಿಯನ್ಸ್ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಬರಬಾರ್ದಿಲ್ಲ. ಏನಾಗುತ್ತೆ ಅಂತ ನಮ್ಗೇನು ಗೊತ್ತಿರಲ್ಲ, ಜನ ಎಷ್ಟು ಯಾವ ಥರದ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಮ್ಮ ಕಾಲದಲ್ಲಿ. ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ, ಅವ್ರನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು ಸರ್. ನಾವೆಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ. ಮಾಧ್ಯಮ ಅದನ್ನು ತಲುಪಿಸೋಷ್ಟು ನಮ್ಗದು ಸಹಾಯ ಆಗುತ್ತೆ. ಆಗ ಆ ಥರ ಸಿನಿಮಾಗಳನ್ನ ಒಂದು ಬಂಚ್, ಇವಾಗ ಏನಾಗುತ್ತೆ ಅಂತಂದ್ರೆ ತುಂಬ ದೊಡ್ಡದಾಗೋ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಮೂಡ್ ಆ ಕಡೆಗೆ ಇರುತ್ತೆ, ಆ ಥರ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಸಿನಿಮಾ ಬಂದಾಗ ಇದನ್ನು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆ ಥರದ ಇದರಲ್ಲಿ ಒನ್ ಆಫ್ ದಿ ಅದರ್ ಅನ್ನೋ ಥರದಲ್ಲಿ ಬೇರೆಯವರು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ನೀವು ಡೈರೆಕ್ಟ್ ಓ ಟಿ ಟಿನೂ ಕೂಡ ನಮ್ಗೆ ಇವತ್ತು ಅಂತ ಲಕ್ಷುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ. ಅದು ಕೊಟ್ಟರೆ ನಾವು ಮಾಡ್ತೀವಿ ಬೇರೆ ವಿಷಯ, ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅವ್ರಿಗೂ ಕೂಡ ಒಂದು ಸಿ ಓ ಟಿ ಟಿ ಅವ್ರ ತಪ್ಪು ಕೂಡ ಅಲ್ಲ. ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದ್ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವ್ರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದ್ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರಿಗೆ ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ, ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳಿಗೆ ಬಂದಾಗ ಎಕ್ಸಾಂಪಲ್, ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನ್ ಅಲ್ಲಿ ಬಂದಿದೆ, ತುಂಬ ಒಳ್ಳೆ ಹೆಸರು ಬರ್ತಿದೆ ಥಿಯೇಟ್ರಲ್ಲಿ. ನಾವೆಲ್ಲ ಇವಾಗ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಇವಾಗ ಎಲ್ಲರೂ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅನ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ, ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ. ಅಟ್ಲೀಸ್ಟ್ 4 ಜನರು ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ ಓ ಟಿ ಟಿಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗ್ಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆ್ಯಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಹೋಗ್ಬೇಕು ನಾವು ಅಷ್ಟೇ. ಏನಾಗತ್ತಂದ್ರೆ ಲಕ್ಷ್ಮಿ, ಆಕ್ಚುಲಿ ಇವ್ರಿಗಿಂತ ಅಥವಾ ತಿಥಿ ಸಿನಿಮಾದ ನಟರುಗಳಿಗಿಂತ ಇಂಡಸ್ಟ್ರಿಯಲ್ಲಿ ಇದ್ದಂಥವರು ಕೆಲವೊಂದಷ್ಟು ಫಿಲ್ಮ್ ಮೇಕರ್ಸ್ಗಳು, ಕೆಲವು ಪ್ರೊಡ್ಯೂಸರ್ಸ್ಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದು. ಅವ್ರು ಹಳ್ಳಿ ಜನರು, ಅವ್ರು ದುಡಿಬೇಕಷ್ಟೇ. ಈಗ ನಾವು ಬೇರೆ ಬೇರೆಯವ್ರು ಬಂದು ಆ್ಯಕ್ಟ್ ಮಾಡ್ತಾರೆ, ಈಗ ಶಿವಮೊರ ಆಗ್ಬೋದು ಅಥವಾ ಇವರು ಯಾರೇ ಬಂದು ಮಾಡಿದ್ರು ಕೂಡ ಅವರದ್ದು ದಿನನಿತ್ಯ ಜೀವನ ಹೋಗ್ಬೇಕಲ್ಲ. ಅವರು ಮನೆಯಲ್ಲೇ ಕೃಷಿ ಮಾಡ್ಕೊಂಡ ಅಥವಾ ಬೇರೆ ಕಡೆಗೆ ಕೂಲಿ ಮಾಡ್ಕೊಂಡ ಈ ಥರದ್ದು ಮಾಡ್ಕೊಂಡಿರೋವನಿಗೆ ಅವ್ನ ದಿನದ ಸಂಬಳ ತುಂಬ ಇಂಪಾರ್ಟೆಂಟ್ ಅವನಿಗೆ. ಅವನು ವಾರ ಆದರೆ ಅವ್ನ ಸಂಬಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ದುಡಿಲೇಬೇಕು ಅವ್ರಿಗೆ. ನೀವು ದುಡ್ದಂಗೆ ಅದೇ ಅವರು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಫೀಲಲ್ಲೇ ಅವ್ರು ಮಾಡ್ತಿರ್ತಾರೆ. ನೀವು ಬೆಳಿಗ್ಗೆ ಸಾಯಂಕಾಲದವ್ರು ಮಾಡ್ತೀರಾ ಅಂತಂದ್ರೆ ಗದ್ದೆ ಕೆಲಸನೂ ಅದನ್ನೇ ಮಾಡ್ತಿರ್ತಾರೆ, ಕೃಷಿಯೂ ಅದನ್ನೇ ಮಾಡ್ತಿರ್ತಾರೆ, ಸಿನಿಮಾ ಬಂದು ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ. ಅವ್ರಿಗೆ 4 ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನ ನೋಡಿ ಖುಷಿ ಆಗ್ಬೋದು ಅವ್ರಿಗೆ. ಬಟ್ ಒಂದಷ್ಟು ದುಡಿಮೆ ಅಂತೂ ಆಗಿರುತ್ತೆ. ಎಕ್ಸಾಂಪಲ್, ಇವಾಗ ನಾವು ಸಿಂಗಾರ ಸೀರಿಯಲ್ ಹಾಡಿರೋಂಥ ನಾಗ ಅಂತ ಅಂದ್ಕೊಂಡು ಒಬ್ರು, ಸೊ ಅವ್ರಿಗೆ ತುಂಬ ಕಮ್ಮಿ ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತೊಂದಕ್ಕೆ ಇದಾಗ್ತಿತ್ತು. ಸಿನಿಮಾ ರಿಲೀಸ್ ಆದ ತಕ್ಷಣ ಅವ್ರಿಗೆ ಅದರದ್ದು ವ್ಯಾಲ್ಯೂ ಬೇರೆ ಥರದ್ದೆಲ್ಲ ಆಯಿತು. ಒಂದು ಕಾರ್ಯಕ್ರಮ ಕರೆದ್ರೆ ಅದಕ್ಕೊಂದು ಪೇಮೆಂಟ್ ಅನ್ನೋ ಥರದಲ್ಲಿನೂ ಆಯಿತು. ವಯಸ್ಸಾಗಿರೋ ಕಾಲದಲ್ಲಿ ಅವ್ರಿಗೆ ಸಹಾಯ ಆಯಿತು. ನಾನು ಹೇಳ್ತಿರೋದು ಅದನ್ನು ತಪ್ಪಾಗೂ ವರ್ಕ್ ಆಗ್ಬೋದು, ಸರಿಯಾಗಿ ವರ್ಕ್ ಆಗ್ಬೋದು, ಎಕ್ಸ್ಪ್ಲೋಯ್ಟ್ ಆಗ್ಬೋದು, ಅದು ಯಾರ ಕೈಯಲ್ಲೂ ಇಲ್ಲ. ಅದು ಒಂದು ಇದೇ ಥರದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅಂದ್ಕೊಂಡು ಹೋಗಿ ಮಾಡ್ಬೋದು, ಅದು ತಪ್ಪಾಗಲ್ಬೋದು. ಯಾರು ಡಿಸೈಡ್ ಮಾಡೋದು, ಹೇಳೋಕ್ಕಾಗಲ್ವಲ್ಲ ಅದು ಸಿಚುವೇಶನ್ ಅದಷ್ಟೇ. ಹಂಗೇನಿಲ್ಲ ಅಂದರೆ ಥ್ರೂ ಯು ಮಾಧ್ಯಮದ ಇದರಿಂದನೇ ನಾವು ಆ್ಯಕ್ಚುಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ಬೋದು. ವೆರಿ ಲಿಮಿಟೆಡ್ ಆದರೆ ಮಾಡ್ಬೋದು ಸರ್. ಅಂದರೆ ನಾವು 1 ಶೋ 2 ಶೋ ಅಂದರೆ
ನೀವು ಒಂದು 300 ಜನ 400 ಜನ ಅದಕ್ಕಿಂತ ಮೇಲೆ ಅಂತಂದ್ರೆ ಆಮೇಲೆ ಮತ್ತೆ ಪುನಃ ನಾವು ಹಿಂಗೆ ಶಿವಮಂತ್ರ ಮಟ್ಟಿಲ ಮೇಲೆ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಯ್ಯೋ ನೀವು ಅದೆಲ್ಲ ಹೇಳ್ಬಿಡಿ, ನೀವು ಓಡೋಗ್ಬಿಡ್ತೀನಿ ನಿಲ್ಲಿಸಿ. ಸಿನಿಮಾದವರನ್ನ ನಟರನ್ನ ಯಾವತ್ತೂ ಕೆಲವು ಸಲ ಕೆಲವು ಸಿನಿಮಾಗಳು ಹಂಗೆ ಮಾಡ್ಬೋದು. ಸೊ ಅದು ಸಿನಿಮಾಗ ಅಷ್ಟೇ ಸೀಮಿತ ಆಗಿರ್ಬೇಕು. ನನ್ನ ಆಟಕ್ಕೆ ಇಲ್ಲ, ಮಕ್ಕಳು ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ. ಅಲ್ಲಿಗೆ ಮುಗೀತದ್ದು ಸಿನಿಮಾ ಸಿನಿಮಾ ಆಗಿ ಇರಬೇಕು. ಸಿನಿಮಾ ನಟರುಗಳನ್ನು ಆ ಥರದಲ್ಲಿ ನೋಡೋಕೆ ಹೋಗ್ಬಾರ್ದು. ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು ಮೋಸ್ಟ್ಲಿ. ನಾವೆಲ್ಲ ಆ್ಯಕ್ಟ್ ಮಾಡೋರು ಅಷ್ಟೇ, ನಟರಾಗಿ ನೋಡ್ಬೇಕು ಅಷ್ಟೇ ಬಿಟ್ಟರೆ ಅದ್ರ ಹೆಚ್ಚಾಗಿ ಹೋಗಿ ಹೋಗ್ಲೇಬಾರ್ದು ಅಂತ ಏನಿಲ್ಲ. ಹಿಂದೊಮ್ಮೆ ಒಂದು ಹೇಳಿದ್ದೆ ನೋ ಕಮೆಂಟ್ಸ್ ಅಂತ. ಅಲೇ ತುಂಬ ಅದ್ಭುತ ನಡೀತಾ ಇದೆ, ನಾವು ಅನ್ಕಂಡಿದ್ದಕ್ಕಿಂತ ಹೆಚ್ಚು ಅಡ್ಮಿಷನ್ಸ್ ಆಗಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲೂ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಬರೀ ಶಿವಮ್ಮ June 14 ರಿಲೀಸ್ ಆಗ್ತಿದೆ, ಅಷ್ಟೇ ಹೋಗೋಣ ಅಂತ ಅಂದ್ಕೊಂಡು ಹೊಟ್ರ ಶೂಟಿಂಗ್ ಸರ್ ಶೂಟಿಂಗ್ ಅಣ್ಣ ಯಾವುದು ಅಲ್ಲಿ ಬೇರೆ ಶೂಟಿಂಗ್ ಅವರು ಪ್ರೊಡ್ಯೂಸರ್ ಬರ್ತಾರೆ ಈಗ ಒಂದ್ಸಲಿ. ಯಾವುದನ್ನು ನಾವು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಿಮಗೆ ಸಿ ಇವತ್ತು ಒಂದ ಎರಡ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಇವತ್ತು ಮೊದಲು ನ್ಯೂಸ್ ಚಾನಲ್ ಬರ್ತಿದ್ದು ಬರೀ ನ್ಯೂಸ್ ಆಗಿತ್ತು, ಇವಾಗ ಅದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ. ಓಕೆ, ಸೊ ನೀವು ಯಾವುದನ್ನು ಹೆಂಗೆ ಅಂತ ಡಿಸೈಡ್ ಮಾಡ್ತೀರಾ? ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ರೀಲ್ಸ್ ಮಾಡಿರ್ಬೇಕು ನಿಮ್ಗೆ ಇವಾಗ ಗಂಡ ಹೆಂಡತಿ ಇಬ್ಬರು ದಿನದಲ್ಲಿ ಅದೊಂದು ಶೆಡ್ಯೂಲ್ ಅವ್ರದ್ದು, ಉಪ್ಪಿಂಗ್ ಏನು ಮಾಡಿದ್ದು ಬಿರಿಯಾನಿ ಮಾಡಿದ್ದು ಎಲ್ಲಾನು ಒಂದು ಬೈಕಲ್ಲಿ ಹೋಗಿದ್ರಿಂದ ಹೇಳ್ಕೊಂಡು ಎಲ್ಲಾನು ಒಂದೊಂದು ಶೂಟ್ ಮಾಡ್ತಾರೆ, ಅದನ್ನ ಎಡಿಟ್ ಮಾಡ್ತಾರೆ ಕೂತ್ಕೊಂಡು. ಎಂಗೇಜಿಂಗ್ ಆಗಿದ್ದಾರೆ ಜನ ಅದರಲ್ಲಿ. ಈಗ ಎಡಿಟರ್ಗಳಿಗೆ ಕನ್ಫ್ಯೂಸ್ ಆಗ್ಬೇಕು. ಈಗ ಹೆಂಗಿದ್ರೆ ನಾವು ಈ ಶಾರ್ಟ್ಸ್ ಥರದಲ್ಲಿ ರೀಲ್ಸ್ ಥರದಲ್ಲಿ ಎಡಿಟ್ ಮಾಡ್ಬೇಕು, ಫಿಲ್ಮ್ ಎಡಿಟ್ ಮಾಡ್ಬೇಕಂತ ಆ ಥರದ ಸಿಚುವೇಶನ್ಲ್ಲಿ ಇದೀವಿ ನಾವು. ಕಾಂಟ್ ಹೆಲ್ಪ್ ಇಟ್, ಕಾಲ ಬದಲಾಗ್ತಾ ಹೋಗ್ತಿದ್ದಾಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ನಾವು ಅಲ್ಲಿಗೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಂತ ನಾನು ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ ನಿಮಗೆ ಸಿ ಇದು ಕಂಪ್ಲೀಟ್ಲಿ ನೀವು ಹೇಳ್ತಿರೋದು ಎರಡೂ ಸಿನಿಮಾಗಳದ್ದು ಡಿಫ್ರೆನ್ಸ್ ಇಷ್ಟ ಆಗಿರ್ಬೋದು. ಈಗ ಆ ಥರದ ಅಲ್ಲ ಕರೆಕ್ಟ್, ಬಟ್ ಅದ್ರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಜನರನ್ನು ಎಂಗೇಜಿಗೆ ಕೂರಿಸುವಂಥ ಕತೆ ಆಗಿತ್ತು ಅದು. ಇನ್ನೊಂದು ಭಾಷೆ ಹೇಳ್ತಿರೋದು ಅದು, ಇದು ತುಂಬ ಫೆಸ್ಟಿವಲ್ ಬೇಸ್ ಆಗಿ ಇತ್ತು, ಫೆಸ್ಟಿವಲ್ಗೆ ಹೋಗುವಂಥ ಸಿನಿಮಾ ಥರದ ಫೀಲಲ್ಲೇ ಇತ್ತು ಅದು. ಸೊ ಹಾಗಾಗಿ ಅದಕ್ಕೆ ಅದರದ್ದೇ ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ, ಇದಕ್ಕೆ ಇದರದೇ ಆದಂಥ ಆಡಿಯನ್ಸ್ ಇರ್ತಾರೆ. ಸೊ ನಿಮಗೆ ಅದೇ ಥರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು, ಸೇಮ್ ಪ್ಯಾಟರ್ನಲ್ಲೇ ನಿಮಗೆ ಆ ಥರ ಜಾನರಲ್ಲೇ ಇರೋದು ಸರ್ಕಾರಿ. ಸರ್ಕಾರಿ ನಿಮಗೆ ಫೆಸ್ಟಿವಲ್ಗೂ ನಾನು ಜಾಸ್ತಿ ಫೆಸ್ಟಿವಲ್ ಹೋಗಲಿಲ್ಲ, ನಮ್ಮಲ್ಲೇ ಸ್ಟೇಟು ಮತ್ತು ನ್ಯಾಷನಲ್ ಅವಾರ್ಡ್ಗಳಿಗೆ ನಾವು ಹೋಗಿದ್ಬಿಟ್ರೆ, ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮಗೆ, ಥಿಯೇಟ್ರಲ್ಲೂ ರೆಕಗ್ನಿಷನ್ ಸಿಕ್ತಲ್ವ, ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂಥದ್ದು ಆ ಟೈಮ್ ನಮಗೆ. ಸೊ ನಾನು ಹೇಳ್ತಿರೋದು ಅದನ್ನು ಕಮರ್ಷಿಯಲ್ ಪ್ಯಾಕೇಜಲ್ಲೂ ಹೇಳಿದ್ವಿ ನಾವು, ಜನರು ಎಂಗೇಜಿಗಾಗಿ ಅದನ್ನು ಕೂತ್ಕೊಂಡು ಅವ್ರು ಕಾಮಿಡಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು ಇವೆಲ್ಲ ಇಟ್ಕೊಂಡು ಸೇಮ್ ಟೈಮ್ ಅದೊಂದು ಮೆಸೇಜ್ ಕೊಡೋದು. ಯಾವ್ಯಾವ ಸಿನಿಮಾ ಹೆಂಗೆ ಟ್ರೀಟ್ ಆಗಿರುತ್ತೆ ಆ ಥರದಲ್ಲಿ ಜನ ತೊಗೊಳ್ತದೆ, ಜನರದ ಫ್ರೀಡಮ್. ಅದು ನಾವು ಅದನ್ನು ಇದನ್ನು ನೋಡಲಿಲ್ಲ ಇದು ನೋಡಿದ್ರು ಅಂತ ಹೇಳೋಕ್ಕಾಗಲ್ಲ. ನನಗೆ ಏನು ಇಷ್ಟ ಆಗುತ್ತೆ ಅದು ನಾನು ನೋಡ್ತೀನಿ, ಅವ್ರು ಏನು ಇಷ್ಟ ಆಯ್ತು ಅದು ನೋಡ್ತಾರೆ. ಇಲ್ಲ ಡೆಲಿಬ್ರೇಟ್ ಆಗಿ ಮಾಡಿದ್ರೆ ಇದ್ರದ್ದೇ ಕಂಪ್ಲೀಟ್ ಆಗಿ ಎಸೆನ್ಸೇ ಹೋಗ್ಬಿಡುತ್ತಲ್ಲ. ಈ ಸಿನಿಮಾ ಏನು ಹಾಕೊಂಡು ಬಂದು ಕನ್ಸ್ ಕಟ್ಟಿರ್ತಾರೆ ಜೈಶಂಕರ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದು ಅಲ್ಲಿಗೆ ಇರುತ್ತೆ. ಸೊ ನೀವು ಅದು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಎರಡನೇ ಆಗುತ್ತೆ, ಇಲ್ಲಾಂದ್ರೆ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೀವಿ, ಆ ಮ್ಯಾನಿಪ್ಯುಲೇಷನ್ ಈ ಥರ ಸಿನಿಮಾ ಮಾಡಿದಾಗ ಅದರದ್ದು ಒರಿಜಿನಲ್ ಇದು ಹೋಗ್ಬಿಡುತ್ತೆ.